श्री चन्न बसवेश भक्तरनु पोरेवीश जय भजक जन बंधु कारुण्य सिंधु श्री गुरु बसव लिंगाय नमः। चिन्मय ज्ञानी चन्नबसवण्णनवर जयंतिया दिनवाद इंदु बसव टीवी वीक्षकरेल्लरिगे चन्नबसवण्णनवर जयंतिया हागू दीपावलिया हार्दिक शुभाशयगळु। जय भजक जन बंधु कारुण्य सिंधु। कार्तिक प्रतिपदेय दीवळिगे एंदु अविरळ ज्ञानी सम्यज्ञानी चन्नबसवण्णनवरु जनिसिदरु। ಜನ ಬದುಕಲಿ ಜಗ ಬದುಕಲಿ ಎಂದು ಜ್ಞಾನದ ಬೆಳಗನ್ನು ಜಗತ್ತಿಗೆ ನೀಡಿ ಅವರು ಪ್ರಜ್ವಲಿಸಿ ಹೋಗಿದ್ದಾರೆ। ಜ್ಞಾನದೀಪ್ತಿಯ ಬೆಳಗುವ ತೈಲವಾವುದೆಂದರೆ ಸದುಮಾನ್ಯರ ನುಡಿಗಡಣದಿಂದ ಒಸರುವ ಒಸರು ಎಂದು ಹೇಳುತ್ತಾ, ಜ್ಞಾನದೀಪ್ತಿಯ ಬೆಳಗುವ ತೈಲ ಸದುಮಾನ್ಯರ ನುಡಿಗಡಣ, ಸದುಮಾನ್ಯರ ನುಡಿಗಡಣವೆಂದರೆ ವಚನ ಸಾಹಿತ್ಯ, ವಚನ ಸಾಹಿತ್ಯವನ್ನೇ ತೈಲವನ್ನಾಗಿ ಮಾಡಿಕೊಂಡು ತಮ್ಮ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿಕೊಂಡು ಪ್ರತಿ ಕ್ಷಣವೂ ಉತ್ಸಾಹದಿಂದ ಜೀವನೋತ್ಸಾಹದಿಂದ ದೀಪಾವಳಿಯನ್ನು ಆಚರಿಸಿದಂತಹವರು ನಮ್ಮ ಶರಣರು। ನಾವು ವರ್ಷದಲ್ಲಿ ಒಂದು ದಿವಸ ಅಥವಾ ಎರಡು ದಿವಸ ದೀಪಾವಳಿಯನ್ನು ಆಚರಿಸ್ತಾ ಇದ್ದೇವೆ। ಅದು ಭೌತಿಕವಾದ ಹಣತೆಯಲ್ಲಿ ತೈಲವನ್ನು ಹಾಕಿ ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದೇವೆ। ಇದು ಸಾಂಕೇತಿಕವಾದರೆ ನಿಜವಾದ ದೀಪಾವಳಿ ಆಗಬೇಕಾಗಿರುವುದು ನಮ್ಮ ಜ್ಞಾನದಲ್ಲಿ, ಜ್ಞಾನವೆಂಬ ಬೆಳಕಿನಲ್ಲಿ, ಆ ಜ್ಞಾನವೆಂಬ ದೀಪ್ತಿಯ ಬೆಳಗುವ ವಚನ ಸಾಹಿತ್ಯವೇನಿದೆಯಲ್ಲ ಅದನ್ನು ನಾವು ಪ್ರತಿ ದಿವಸವೂ ಅಧ್ಯಯನ ಮಾಡಿ ಸ್ವಾಧ್ಯಾಯ ಮಾಡಿ ಅದನ್ನು ಅದರಲ್ಲಿರುವ ತತ್ವಗಳನ್ನು ಆಚರಣೆಗೆ ತಂದರೆ ಬಸವಾದಿ ಶರಣರಿಗೆ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರಿಗೆ ಕೊಡುವಂತಹ ನಿಜವಾದ ಗೌರವವಾಗುತ್ತದೆ, ನಿಜವಾದ ದೀಪಾವಳಿಯಾಗುತ್ತದೆ। ಹನ್ನೆರಡನೆಯ ಶತಮಾನ ಪ್ರಪಂಚದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಶತಮಾನ, ನ ಭೂತೋ ನ ಭವಿಷ್ಯತಿ ಎಂಬಂತೆ ವಿಶ್ವಗುರು ಬಸವಣ್ಣನವರ ನೇತೃತ್ವದಲ್ಲಿ ಮನುಕುಲದ ಇತಿಹಾಸದ ದಿಕ್ಕನ್ನೇ ಬದಲಿಸುವಂತಹ, ಶತಮಾನಗಳವರೆಗೂ ಅಚ್ಚಳಿಯದೆ ಪ್ರಭಾವ ಬೀರುವಂತಹ ಆಧ್ಯಾತ್ಮ ಉತ್ಕ್ರಾಂತಿಯ ಜೊತೆಗೆ ಸಮಗ್ರ ಕ್ರಾಂತಿಯೊಂದು ನಡೆದು ಹೋಯಿತು। ಆ ಕ್ರಾಂತಿಯು ವ್ಯಕ್ತಿಯ ನಡೆನುಡಿ ಅಷ್ಟೇ ಅಲ್ಲದೆ ಸಮಷ್ಟಿಯ ಸಮಾಜದ ನಡೆನುಡಿಯನ್ನು ಸಹ ಬದಲಾಯಿಸಿತು, ಸಮಾಜದ ಎಲ್ಲ ಸ್ತರಗಳನ್ನು ಬದಲಾಯಿಸಿತು। ಸಾಮಾಜಿಕ, ನೈತಿಕ, ಆರ್ಥಿಕ, ಸಾಹಿತ್ಯಿಕ, ಧಾರ್ಮಿಕ ನಡೆನುಡಿಗಳಲ್ಲಿ ಸಮಗ್ರ ಬದಲಾವಣೆಯನ್ನು ತಂದಿತು, ಮುಂಬರುವ ಸಮಗ್ರ ಬದಲಾವಣೆಗೆ ನಾಂದಿ ಹಾಡಿತು ಎಲ್ಲ ಸ್ತರಗಳಲ್ಲಿಯೂ। ಈ ಉತ್ಕ್ರಾಂತಿಯಲ್ಲಿ ಗುರುಬಸವಣ್ಣನವರ ಜೊತೆಗೆ ಸಮಸಮನಾಗಿ ಹೆಗಲು ಕೊಟ್ಟು ದುಡಿದವರು ಅವಿರಳ ಜ್ಞಾನಿ ಸಮ್ಯಜ್ಞಾನಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು। ಗುರು ಬಸವಣ್ಣನವರು ಕಾರಣಿಕ ಪುರುಷರು, ತಮ್ಮ ಒಂದು ವಚನದಲ್ಲಿ ಚನ್ನಬಸವಣ್ಣನವರ ಮಹತ್ವವನ್ನು ಅವರು ಹೀಗೆ ಹೇಳ್ತಾರೆ: ನಾನೊಂದು ಕಾರಣಕ್ಕೆ ಮರ್ತ್ಯಕ್ಕೆ ಬಂದೆನು, ಬಂದ ಬಳಲಿಕೆಯ ಪರಿಹರಿಸಲಿಕ್ಕೆಂದು ಚನ್ನಬಸವಣ್ಣ ಬಂದನು, ಇಲ್ಲು ಬಾರದಂತೆ ಪ್ರಭುದೇವರು ಬಂದರು, ಇದಕ್ಕೆ ಆಜ್ಞಾಕರ್ತೃ ಮಡಿವಾಳ ಮಾಚಿತಂದೆ ಬಂದರು, ನಾನಿನ್ನಾರಿಗೂ ಅಂಜನು ಬದುಕಿದೆನು ಕಾಣ ಕೂಡಲ ಸಂಗಮದೇವ। ಮೊದಲಿಗೆ ಬಸವಣ್ಣನವರೊಬ್ಬರೇ ಈ ಮಹತ್ ಕಾರ್ಯದಲ್ಲಿ ದಣಿವರಿಯದ ಒಂದು ಉತ್ಸಾಹದಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು। ಗುರು ಬಸವಣ್ಣನವರು ಮತ್ತು ಅವರ ಅಕ್ಕ, ಅಕ್ಕನಾಗಲೇ ಮತ್ತು ಬಸವಣ್ಣನವರ ಧರ್ಮಪತ್ನಿ ನೀಲಾಂಬಿಕಾ ತಾಯಿಯವರು, ಮಡಿವಾಳ ಮಾಚಿದೇವರು, ಇವರೆಲ್ಲರೂ ತಮ್ಮನ್ನು ತಾವು
ಈ ಸಮಾಜ ಪರಿವರ್ತನೆಯ ಸಮಗ್ರ ಬದಲಾವಣೆಗೆ ದುಡಿತಾ ಇದ್ದರು. ತಮ್ಮ ಕಾಯಕದ ಜೊತೆಗೆ ಜನರಿಗೆ ತಿಳಿ ಹೇಳುವಂತಹ ಅನುಭವ ಮಂಟಪ ಕಟ್ಟಿ ಅವರಿಗೆ ಜ್ಞಾನವನ್ನು ಕೊಡುವಂತಹ ಸಮಾನತೆಯನ್ನು ತರುವಂತಹ ಇಷ್ಟಲಿಂಗ ದೀಕ್ಷೆಯನ್ನು ಕೊಡುತ್ತಾ ಪರಿವರ್ತನೆ ಮಾಡ್ತಾ ಇದ್ದರು. ಸಮಾಜವನ್ನು ಸಮಾನತೆಗೆ ನಾಂದಿ ಹಾಡ್ತಾ ಇದ್ದರು. ಇದರ ಮುಖ್ಯ ನೇತೃತ್ವವನ್ನು ವಹಿಸಿಕೊಂಡಿದ್ದವರು ಬಸವಣ್ಣನವರು. ಆದರೆ ಬಸವಣ್ಣನವರು ಮಹಾದಂಡನಾಯಕರೂ ಹೌದು, ಪ್ರಧಾನಮಂತ್ರಿಗಳೂ ಹೌದು. ತಮ್ಮ ರಾಜಕೀಯ ಕಾರ್ಯದ ಒತ್ತಡ ಹೆಚ್ಚಾದಾಗ ಅನುಭವ ಮಂಟಪದ ಕಾರ್ಯಗಳಿಗೆ ಸಮಯ ಸ್ವಲ್ಪ ಕಡಿಮೆ ಆಗ್ತಿತ್ತೇನೋ ಅನ್ನಿಸ್ತಾ ಇರುತ್ತೆ. ಅನುಭವ ಮಂಟಪದ ಕಾರ್ಯಗಳಿಗೆ ಸಮಯ ಕೊಡುವುದು ಸ್ವಲ್ಪ ಕಡಿಮೆ ಆಗ್ತಾ ಇತ್ತೇನೋ ಅಂತ ಅನಿಸುತ್ತೆ ಈ ವಚನ ನೋಡಿದರೆ. ನಾನೊಂದು ಕಾರಣಕ್ಕೆ ಮರ್ತ್ಯಕ್ಕೆ ಬಂದೆನು, ಬಂದ ಬಳಲಿಕೆಯ ಪರಿಹರಿಸಲಿಕ್ಕೆಂದು ಚನ್ನಬಸವಣ್ಣ ಬಂದನು. ಹಾಗಾಗಿ ಬಸವಣ್ಣನವರು ರಾಜಕೀಯ ಕಾರ್ಯವನ್ನು, ಸಮಾಜ ಪರಿವರ್ತನೆಯ ಕಾರ್ಯವನ್ನು, ಆಧ್ಯಾತ್ಮ ಕ್ರಾಂತಿಯನ್ನು, ಆರ್ಥಿಕ ಕ್ರಾಂತಿಯನ್ನು ಎಲ್ಲವನ್ನೂ ತಾವು ಒಬ್ಬರೇ ಮಾಡ್ತಿರ್ಬೇಕಾದ್ರೆ ಅವರು ಮಾಡ್ತಾ ಮಾಡ್ತಾ ಸ್ವಲ್ಪ ಬಳಲಿಕೆ ಅನಿಸಿರಬಹುದೇನು. ಹಾಗಾಗಿ ತಮ್ಮ ಈ ಕಾರ್ಯವನ್ನು ಸಮಸಮನಾಗಿ ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ಒಬ್ಬ ಸಮರ್ಥ ವ್ಯಕ್ತಿಯ ಹುಡುಕಾಟದಲ್ಲಿದ್ದರು. ಆಗ ಆ ಒಂದು ಗ್ಯಾಪ್ನಲ್ಲಿ ಮೂಡಿ ಬಂದವರು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು. ಗುರು ಬಸವಣ್ಣನವರ ಜೊತೆಗೆ ಸರಿ ಸಮಾನವಾಗಿ ಈ ಬದಲಾವಣೆಯ ಪರ್ವದಲ್ಲಿ ಅನುಭವ ಮಂಟಪದಲ್ಲಿ ಚನ್ನಬಸವಣ್ಣನವರು ಭಾಗವಹಿಸಿದರು. ಮರ್ತ್ಯಲೋಕವನ್ನು ಶಿವಲೋಕವನ್ನಾಗಿ ಮಾಡುವ ಬಸವಣ್ಣನವರ ಮಣಿಹಕ್ಕೆ ತಮ್ಮ ಹೆಗಲು ಕೊಟ್ಟರು. ಚನ್ನಬಸವಣ್ಣ, ಅಲ್ಲಮ, ಮಡಿವಾಳ, ಸಿದ್ಧರಾಮ ಇವರೆಲ್ಲರೂ ಸೇರಿ ಆ ಕಾರ್ಯವನ್ನು ಯಶಸ್ವಿಗೊಳಿಸಿದರು. ಅದರಲ್ಲಿ ಚನ್ನಬಸವಣ್ಣನವರು ವಹಿಸಿದ ಪಾತ್ರ ಮಹತ್ತರವಾದುದು. ಅನುಭವ ಮಂಟಪದ ಚರ್ಚೆಗಳಲ್ಲಿ ಭಾಗಿಯಾದ ಚನ್ನಬಸವಣ್ಣನವರು ಷಟಸ್ಥಲ ತತ್ವವನ್ನು, ಅನುಭಾವ ತತ್ವವನ್ನು ಬಹಳ ಸರಳವಾಗಿ ನಿರೂಪಿಸುತ್ತಾ ವಚನ ಸಾಹಿತ್ಯವನ್ನು ಷಟಸ್ಥಲ ಕ್ರಮದಲ್ಲಿ ವಿಂಗಡಿಸಿ ಷಟಸ್ಥಲ ಸ್ಥಾಪನಾಚಾರ್ಯ ಎಂದೆನಿಸಿಕೊಂಡರು. ಗುರು ಬಸವಣ್ಣನವರು ಕೊಟ್ಟಂತಹ ತತ್ವಗಳನ್ನು ಸಮಗ್ರವಾಗಿ ಷಟಸ್ಥಲ ತತ್ವಕ್ಕೆ ಅನುಗುಣವಾಗಿ ವಚನ ಸಾಹಿತ್ಯವನ್ನು ವಿಂಗಡಿಸಿದರು. ಅಷ್ಟೇ ಅಲ್ಲದೆ ಚನ್ನಬಸವಣ್ಣನವರು ಕರ್ಣಹಸಿಗೆ ಎಂಬಂತಹ ಒಂದು ತಾತ್ವಿಕವಾದ ಗ್ರಂಥವನ್ನು ಸಹಿತ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಜೊತೆಗೆ ಸ್ವರವಚನಗಳನ್ನು ರಚಿಸಿದ್ದಾರೆ ಮತ್ತು ಅರ್ಪಣಾ ವಿಧಿ ಎನ್ನುವಂತಹ ಆಚಾರ ಪ್ರಮುಖವಾದಂತಹ, ಅರಿವು ಆಚಾರ ಪ್ರಮುಖವಾದಂತಹ ಗೀತೆಗಳನ್ನು ಬರೆದಿದ್ದಾರೆ. ಅನುಭವ ಮಂಟಪದಲ್ಲಿ ಎಲ್ಲ ಶರಣರೊಡನೆ ಅರಿವು ಆಚಾರ ಅನುಭಾವ ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳ ಅನುಭಾವಿಕ ಚರ್ಚೆ ನಡೆಸುವುದರ ಜೊತೆಗೆ ಸಿದ್ಧರಾಮೇಶ್ವರರಿಗೂ ಸಹಿತ ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅಲ್ಲಮ ಪ್ರಭುದೇವರು ಕಿರಿಯ ವಯಸ್ಸಿನಲ್ಲಿಯೇ ಹಿರಿದಾದ ಅನುಭವವನ್ನು ಪಡೆದಂತಹ ಸಮ್ಯಜ್ಞಾನಿ ಚನ್ನಬಸವಣ್ಣನವರನ್ನು ಕುರಿತು ಹೀಗೆ ಹೇಳ್ತಾರೆ. ಕಿರಿಯರಾದಡೇನು ಹಿರಿಯರಾದಡೇನು, ಅರಿವಿಂಗೆ ಹಿರಿದು ಕಿರಿದುಂಟೆ. ಆದಿ ಅನಾದಿ ಇಲ್ಲದಂದು, ಅಜಾಂಡ ಬ್ರಹ್ಮಾಂಡ ಕೋಟಿಗಳು ಉದಯವಾಗದಂದು ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂಬುದು ಕಾಣಬಂದಿತ್ತು ಕಾಣ ಚನ್ನಬಸವಣ್ಣ. ಚನ್ನಬಸವಣ್ಣನವರು ವಯಸ್ಸಿನಲ್ಲಿ ಕಿರಿಯರಾದರೂ ಸಹಿತ ಜ್ಞಾನದಲ್ಲಿ ಹಿರಿಯರು. ಕೆಲವು ಜನರು ಚನ್ನಬಸವಣ್ಣನವರ ವಯಸ್ಸಿನ ಬಗ್ಗೆ ನೋಡಿ ಇವರಿಗೇನು ಇಷ್ಟು ಜ್ಞಾನ ಇರಬಹುದು ಅಂತ ಅಂದುಕೊಂಡಿರಬಹುದು. ಹಾಗಾಗಿ ಅಲ್ಲಮ ಪ್ರಭುದೇವರು ಅವರ ಒಂದು ಭ್ರಮೆಯನ್ನು ದೂರಗೊಳಿಸ್ತಾರೆ. ಅಲ್ಲಮ ಪ್ರಭುದೇವರು ಈ ವಚನವನ್ನು ಹೇಳುವುದಕ್ಕಿಂತ ಮುಂಚೆ ಚನ್ನಬಸವಣ್ಣನವರೊಡನೆ ಬಹಳಷ್ಟು ತಾತ್ವಿಕ ವಿಚಾರಗಳನ್ನು ನಡೆಸ್ತಾರೆ. ಅದರಲ್ಲಿ ಅವರಿಗೆ ಕಂಡುಬರುತ್ತೆ ಚನ್ನಬಸವಣ್ಣನವರು ವಯಸ್ಸಿನಲ್ಲಿ ಕಿರಿಯರಾದರೂ ಸಹಿತ ಜ್ಞಾನದಲ್ಲಿ ಹಿರಿಯರು ಎನ್ನುವ ಒಂದು ಸತ್ಯ ಗೋಚರ ಆಗ್ತದೆ ಅವರಿಗೆ. ಹಾಗಾಗಿ ಅರಿವಿಂಗೆ ಹಿರಿದು ಕಿರಿದುಂಟೆ ಅಂತ ಕೇಳ್ತಾರೆ. ಯಾಕಂದರೆ ಕೆಲವು ಜನ ವಯಸ್ಸಾಗಿರ್ತಾರೆ. ವಯಸ್ಸಾದರೇನು, ಪ್ರಾಣಿಗಳಿಗೂ ವಯಸ್ಸಾಗುತ್ತೆ, ಕತ್ತೆಗಳಿಗೂ ವಯಸ್ಸಾಗುತ್ತೆ ಅನ್ಬೋದು ನಾವು. ವಯಸ್ಸಾಗೋದ್ರಿಂದ ಹಿರಿಯರಾಗೋದಿಲ್ಲ,
ಅರಿವಿನಿಂದ ಜ್ಞಾನದಿಂದ ಕ್ರಿಯೆಯಿಂದ ನಯ ವಿನಯದಿಂದ ಹಿರಿಯರಾಗಬೇಕಾಗುತ್ತೆ. ವಯಸ್ಸಿನಿಂದ ಹಿರಿಯ ಆಗೋದು ಹಿರಿಯರಾದ ಹಾಗೆ ಅಲ್ಲ. ವಚನ ಸಾಹಿತ್ಯದಲ್ಲಿ ಶರಣ ಧರ್ಮದಲ್ಲಿ ಕೇವಲ ವಯಸ್ಸಿನಿಂದ ಹಿರಿಯರಾದರೆ ಹಿರಿಯರಾದ ಹಾಗೆ ಅಲ್ಲ. ಅರಿವಿನಿಂದ ಆಚಾರದಿಂದ ಅನುಭವದಿಂದ ಹಿರಿಯರಾದಾಗ ಮಾತ್ರ ಮತ್ತು ತಾನು ಹಿರಿಯನೆಂಬ ಭಾವವಿಲ್ಲದೇ ಇದ್ದಾಗ ಆತ ಹಿರಿಯನಾಗ್ತಾನೆ. ಇದಕ್ಕೆ ಗುರು ಬಸವಣ್ಣನವರೇ ಒಂದು ದೊಡ್ಡ ಉದಾಹರಣೆ. ಎನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಎಂಬ ಭಾವ ಬಸವಣ್ಣನವರದ್ದು. ಹಾಗಾಗಿ ಶಿವಶರಣ ಶಿವಭಕ್ತರಾದಂತಹ ಚನ್ನಬಸವಣ್ಣನವರಿಗಿಂತ ಹಿರಿಯರಿಲ್ಲ ಎಂದೇ ಹೇಳಬೇಕಾಗುತ್ತೆ. ಆದರೆ ಚನ್ನಬಸವಣ್ಣನವರಲ್ಲಿರುವ ಭಾವ ಎನಗಿಂತ ಕಿರಿಯರಿಲ್ಲ ಎಂಬುದು. ಬಸವಣ್ಣನವರ ಹಾಗೆಯೇ ಅಜಾಂಡ ಬ್ರಹ್ಮಾಂಡ ಕೋಟಿಗಳು ಉದಯವಾಗದಂದು ಆದಿ ಅನಾದಿ ಇಲ್ಲದಂದು ಗುಹೇಶ್ವರಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂಬುದು ಕಾಣಬಂದಿತ್ತು. ಕಾಣ ಚನ್ನಬಸವಣ್ಣ. ಅಂದರೆ ಚನ್ನಬಸವಣ್ಣನವರ ವಯಸ್ಸಿನಲ್ಲಿ ಈ ಮೊದಲಿಗೆ ಯಾರು ಅಷ್ಟೊಂದು ಮಹಾಜ್ಞಾನಿ ಆಗಿರಲಿಲ್ಲ. ಅದೊಂದು ಅಪರೂಪದ ಘಟನೆ. ಕೇವಲ 12ನೇ ವಯಸ್ಸಿನಲ್ಲಿಯೇ 42 ವಯಸ್ಸಿನ ಸಿದ್ಧರಾಮೇಶ್ವರರಿಗೆ ಲಿಂಗದೀಕ್ಷೆಯನ್ನು ಕೊಡುವುದು ಎಂದರೆ ಸಾಮಾನ್ಯವಾದ ಮಾತಲ್ಲ. ಸಿದ್ಧರಾಮೇಶ್ವರರಂತಹ ಸಿದ್ಧ ಪುರುಷರು ಕೇಳುವಂತಹ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಕೊಡ್ತಾರೆ ಚನ್ನಬಸವಣ್ಣನವರು ಅನುಭವ ಮಂಟಪದಲ್ಲಿ. ಅದನ್ನು ಮುಂದೆ ನೋಡೋಣ, ಸಿದ್ಧರಾಮೇಶ್ವರರು ಯಾವ ರೀತಿಯಲ್ಲಿ ಚನ್ನಬಸವಣ್ಣನವರನ್ನು ಸ್ತುತಿಸ್ತಾರೆ ಅನ್ನೋದನ್ನು. ಅಲ್ಲಮ ಪ್ರಭುದೇವರು ಮುಂದುವರಿತ ಚನ್ನಬಸವಣ್ಣನವರ ಜ್ಞಾನದ ಬಗ್ಗೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ. ಅಂಗವೆಂಬ ಸಂಸಾರದೊಳಗೆ ಸವೆದವರೆಲ್ಲರೂ ಶಿವನನರಿವರೇ, ಶಿವನನರಿವರೇ. ಮನವೆಂಬ ಸಂಕಲ್ಪದ ಕುಣಿಕೆಗೊಳಗಾದವರೆಲ್ಲರೂ ಮಾಯದ ಹೊಡೆಗಿಚ್ಚಗೆಲ್ಲ ಬಲ್ಲರೇ. ಅಂಗವೆಂಬ ಸಂಸಾರದೊಳಗೆ ಸವೆದವರೆಲ್ಲರೂ ಶಿವನನರಿವರೇ, ಶಿವನನರಿವರೇ. ಮನವೆಂಬ ಸಂಕಲ್ಪದ ಕುಣಿಕೆಗೊಳಗಾದವರೆಲ್ಲರೂ ಮಾಯದ ಹೊಡೆಗಿಚ್ಚಗೆಲ್ಲ ಬಲ್ಲರೇ. ಗುಹೇಶ್ವರಲಿಂಗದಲ್ಲಿ ಸರ್ವ ಸಂದೇಹವ ಕಳೆದಿಪ್ಪ ಚನ್ನಬಸವಣ್ಣಂಗೆ ನಮೋ ನಮೋ ಎಂಬೆನು ಎಂದು ಹೇಳ್ತಾರೆ. ಅಂದರೆ ಶಿವನನ್ನು ಅರಿಯುವುದು ಈ ಅಂಗವೆಂಬ ಸಂಸಾರದೊಳಗೆ ಸವೆದವರೆಲ್ಲರಿಗೂ ಸಾಧ್ಯ ಇಲ್ಲ. ಇವತ್ತು ನೋಡಿ ಅದೇ ಆಗ್ತಾ ಇದೆ. ಶಿವ ಅಂದರೆ ಏನು ಅಂತ ವಚನ ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದರೂ ಸಹಿತ ನಾವು ಇಂದಿಗೂ ಸಹಿತ ಶಿವ ಅಂದರೆ ಏನು ಅಂತ ತಿಳಿದುಕೊಳ್ಳೋದರಲ್ಲಿ ಬಹುತೇಕರು ಇನ್ನೂ ಸಫಲರಾಗಿಲ್ಲ. ಶಿವ ಅಂದರೆ ಪೌರಾಣಿಕ ಶಿವನಲ್ಲ, ಶಿವ ಅಂದರೆ ಯೋಗಿ ಶಿವ ಅಲ್ಲ, ಶಿವ ಅಂದರೆ ಪೌರಾಣಿಕದಲ್ಲಿ ಹೇಳಿರುವಂತಹ ತ್ರಿಪುರವನರುಹಿದ ತ್ರಿನೇತ್ರನಲ್ಲ, ಭೂಮಂಡಲದೊಳಗೆ ಬಂದು ಸುಳಿವಾತನಲ್ಲ, ಈಶ್ವರನಲ್ಲ, ಮಹೇಶ್ವರನೂ ಅಲ್ಲ. ಯೋಗಿ ಶಿವನೂ ಸಹಿತ ಶಿವನಲ್ಲ. ಯೋಗಿ ಶಿವ ಧ್ಯಾನ ಮಾಡ್ತಾ ಇರ್ತಾನೆ. ಅವನು ಧ್ಯಾನ ಮಾಡ್ತಾ ಇರೋದು ಯಾರನ್ನು ಅದನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಅವನು ಧ್ಯಾನ ಮಾಡ್ತಾ ಇರೋದು ತನ್ನ ಶಿವಸ್ವರೂಪವನ್ನು. ಶಿವ ಸ್ವರೂಪ, ಸ್ವರೂಪ, ನನ್ನ ರೂಪ ಹೊರಗಡೆ ಕಂಡು ಬರ್ತಾ ಇದೆ, ಅದು ನನ್ನ ದೇಹದ ರೂಪ, ಅದು ನಾನಲ್ಲ. ನನ್ನ ಮನಸ್ಸಿನ ರೂಪ, ನನ್ನಲ್ಲಿರುವಂತಹ ಮರೆವು ಒಂದು ವೇಳೆ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾಗ ಅದು ಮರೆವಿನ ರೂಪವೇ ಹೊರತು ಅದು ನನ್ನ ಸ್ವಯಂ ರೂಪವಲ್ಲ. ಮನಸ್ಸಿನಲ್ಲಿ ಅರಿವು ನೆಲೆಗೊಂಡು ಆಚಾರಕ್ಕೆ ದಾರಿ ಮಾಡಿಕೊಟ್ಟಾಗ ಆ ಅರಿವು ಆಚಾರಗಳ ಸಮನ್ವಯತೆಯಲ್ಲಿ ತೋರಿ ಬರುವಂತಹ ಒಂದು ಸ್ವರೂಪವೇನಿದೆಯಲ್ಲ ಅದು ಶಿವಸ್ವರೂಪ. ಆ ಶಿವಸ್ವರೂಪ ನಮ್ಮ ಪ್ರತಿಯೊಬ್ಬರ ಮೂಲ ರೂಪ.
ಅದನ್ನೇ ಯೋಗಿ ಶಿವನು ಧ್ಯಾನಿಸ್ತಾ ಇರ್ತಾನೆ, ತನ್ನ ಸ್ವರೂಪವನ್ನೇ ಧ್ಯಾನಿಸ್ತಾ ಇರ್ತಾನೆ. ಗುರು ಬಸವಣ್ಣನವರ ಆದಿಯಾಗಿ ಎಲ್ಲ ಶರಣರು ತಮ್ಮ ಸ್ವರೂಪವನ್ನು ಕಂಡುಕೊಂಡಿದ್ದರು. ಆ ಸ್ವರೂಪವೇ ಶಿವಸ್ವರೂಪ, ತನ್ನ ಸ್ವರೂಪ. ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ ಎನ್ನುವಂತಹ ತತ್ವದಲ್ಲಿ ಅರಿವು ಗುರುವಾಗ್ತದೆ. ಅಲ್ಲಮ ಪ್ರಭುದೇವರ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಶಿವ ಗುರುವೆಂದು ಬಲ್ಲಾತನೇ ಗುರು ಎಂದು ಹೇಳುವಲ್ಲಿ ಶಿವ ಗುರು, ಅರಿವು ಗುರು. ಹಾಗಂದಾಗ ಅರಿವು, ನಮ್ಮ ಅರಿವೇ ಶಿವವಾಗ್ತದೆ. ನಾವು ಅರಿವಿನಲ್ಲಿದ್ದಾಗ ನಮ್ಮ ಶಿವ ಸ್ವರೂಪವನ್ನು ಕಾಣ್ತೇವೆ. ನಾವು ಮರಿವಿನಲ್ಲಿದ್ದಾಗ ದೇಹಭಾವ ಜೀವಭಾವವೇ ನಾವು ನಾನು ಎಂದುಕೊಂಡಾಗ ನಾನು ಭವಕ್ಕೆ ಒಳಗಾಗ್ತಾನೆ. ನನ್ನ ಸಚ್ಚಿದಾನಂದ ಶಿವಸ್ವರೂಪವನ್ನು ನಾನು ಕಂಡುಕೊಳ್ಳುವುದೇ ಜ್ಞಾನ, ಅದನ್ನು ಅನುಭವಿಸುವುದೇ ಅರಿವು. ಇಂತಹ ಸಚ್ಚಿದಾನಂದ ಶಿವಸ್ವರೂಪವನ್ನು ಕಂಡುಕೊಳ್ಳಬೇಕಾದರೆ ನಾವು ತತ್ವವನ್ನು ತಿಳಿದುಕೊಳ್ಳಬೇಕಾಗುತ್ತೆ, ಶಿವತತ್ವವನ್ನು ತಿಳಿದುಕೊಳ್ಳಬೇಕಾಗುತ್ತೆ. ಅಂತಹದನ್ನು ತಿಳಿದುಕೊಂಡವರು ಚನ್ನಬಸವಣ್ಣನವರು. ಮನವೆಂಬ ಸಂಕಲ್ಪದ ಕುಣಿಕೆಗೊಳಗಾದವರೆಲ್ಲರೂ ಮಾಯದ ಹೊಡೆಗಿಚ್ಚನ್ನು ಗೆಲ್ಲಲಾರರು. ಮಾಯವನ್ನು ಮೀರಿ ನಿಂತವರು ಚನ್ನಬಸವಣ್ಣನವರು. ಅಂದರೆ ಮರೆಯವನ್ನು ಮೀರಿ ನಿಂತವರು, ಭ್ರಮೆಯನ್ನು ಮೀರಿ ನಿಂತವರು, ಶಿವತತ್ವದ ಸತ್ಯದೊಳಗೆ ಬೆಳಗಿದವರು. ಹಾಗಾಗಿ ಸರ್ವ ಸಂದೇಹವನ್ನು ಕಳೆದಿಪ್ಪಂಥವರು. ನಮಗೆ ನೋಡಿ ಹೆಂಗಿರುತ್ತೆ, ಸಂದೇಹನೇ ಬರೋದಿಲ್ಲ. ಈ ಪೌರಾಣಿಕ ಶಿವ ಶಿವ ಅಂದರೆ ಹೌದು ಅಂತೀವಿ, ಈ ಸ್ಥಾವರಲಿಂಗ ಶಿವ ಅಂತ ಹೇಳಿದ್ರೆ ಹೌದು ಅಂತೀವಿ, ಯೋಗಿ ಶಿವ ಶಿವ ಅಂದರೆ ಹೌದು ಅಂತೀವಿ. ನಮಗೆ ಸಂದೇಹನೇ ಇಲ್ಲ, ಯಾಕಂದರೆ ನಮಗೆ ವೈಜ್ಞಾನಿಕ ಮನೋಭಾವದ ಕೊರತೆ ಇದೆ. ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಶರಣ ಧರ್ಮ ಇದು ವೈಜ್ಞಾನಿಕ ಧರ್ಮ, ಇದರಲ್ಲಿ ನಾವು ಬೆಳಿಬೇಕಾಗುತ್ತೆ. ಸ್ಥಾವರವಾಗಿ ಅಲ್ಲೇ ನಿಂತುಕೊಂಡ್ರೆ ನಮಗೆ ಈ ಧರ್ಮದ ತಿರುಳು ಅರ್ಥವಾಗೋದಿಲ್ಲ. ಕಾಯದೊಳು ಗುರುಲಿಂಗ ಜಂಗಮದ ಆಯತವನ್ನು ಅರಿಯಲಿಕ್ಕೆ ಬಸವಣ್ಣನವರು ಸುಲಭೋಪಾಯದಿಂದ ಇದಿರಿಟ್ಟು ಬಾಹ್ಯಸ್ಥಳಕ್ಕೆ ಕುರು ಹಾಕಿ ಇಷ್ಟಲಿಂಗವನ್ನು ಕೊಡ್ತಾರೆ. ಸಮಸ್ತ ಭಕ್ತರ ಕಾಯವನ್ನು ಪಾವನವ ಮಾಡಲು ರಾಯಪೂರ್ವಾಚಾರ್ಯ ಸಂಗನ ಬಸವಣ್ಣ ಇಷ್ಟಲಿಂಗವನ್ನು ದಯಪಾಲಿಸಿ ದೃಷ್ಟಿಲಿಂಗದ ಮೂಲಕ ಪ್ರಾಣಲಿಂಗ ಸಾಧನೆಯನ್ನು ಮಾಡುವುದನ್ನು ಕಲಿಸಿಕೊಡ್ತಾರೆ. ಭಾವಲಿಂಗದ ಸಾಧನೆಯನ್ನು ಮಾಡುವುದನ್ನು ಕಲಿಸಿಕೊಡ್ತಾರೆ. ಸ್ವಯಂ ಲಿಂಗವಾಗುವುದನ್ನು ಕಲಿಸಿಕೊಡ್ತಾರೆ. ನಾವು ಅವರ ವಚನಗಳನ್ನು, ಬಸವಾದಿ ಶರಣರ ವಚನಗಳನ್ನು ಓದಬೇಕು, ತಿಳಿದುಕೊಳ್ಳಬೇಕು. ಕೂಡಲ ಸಂಗನ ಶರಣರೊಡನೆ ಒಡನಾಡಬೇಕು, ಶರಣ ಪಥದಲ್ಲಿ ನಡೆಯಬೇಕು. ಕೂಡಲ ಸಂಗಮ ದೇವರನ್ನು ಅರಿತಾಗ, ತನ್ನಲ್ಲಿಯೇ ಕಂಡುಕೊಂಡಾಗ ನಾವು ನಿಜವಾದ ಶರಣಧರ್ಮಿಗಳಾಗ್ತೇವೆ, ವಚನಧರ್ಮಿಗಳಾಗ್ತೇವೆ. ಇಂತಹ ಮಹಾಜ್ಞಾನಿ ಚನ್ನಬಸವಣ್ಣನವರಿಗೆ ಅಲ್ಲಮ ಪ್ರಭುದೇವರು ನಮೋ ನಮೋ ಅಂತಾರೆ. ಅಂತೆಯೇ ಸಿದ್ದರಾಮೇಶ್ವರರು ಸಹಿತ ತಮಗೆ ಇಷ್ಟಲಿಂಗವನ್ನು ಕರುಣಿಸಿದ ಗುರು ಚನ್ನಬಸವಣ್ಣನವರನ್ನು ಯಾವ ರೀತಿ ಹೋಳ್ತಾರೆ ನೋಡಿ. ತಮ್ಮ ಒಂದು ಯೋಗಾಂಗ ತ್ರಿವಿಧಿಯಲ್ಲಿ ಚನ್ನಬಸವಣ್ಣನವರ ಜ್ಞಾನವನ್ನು ಈ ರೀತಿ ಸಿದ್ದರಾಮೇಶ್ವರರು ಹೊಗಳ್ತಾರೆ. ಗುರುವೆ 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 ಸುಜ್ಞಾನವೇ, ಗುರುವೆ ನಿಮ್ಮಡಿಗಳಿಗೆ ಶರಣು ಶರಣು, ಗುರುವೆ ಸತ್ಪಥವಿತ್ತ ಗುರು ಚನ್ನ ಬಸವಣ್ಣ, ಶರಣು ಶರಣೈ ಗುರುವೆ ಯೋಗಿನಾಥ. ರೂಪಿಂಗೆ ರೂಪವನು ಜ್ಞಾನಕ್ಕೆ ಜ್ಞಾನವನು, ಪ್ರಾಣಕ್ಕೆ ಪ್ರಸಾದ ಲಿಂಗತ್ರಯವ, ವೇದೆಯು ತಂದೆನ್ನ ಕರದಲ್ಲಿ ಸಾಹಿತ್ಯ ಮಾಡಿದ ಚನಬಸವ ಯೋಗಿನಾಥ. ಚನ್ನಬಸವಣ್ಣನವರು ರೂಪಿಂಗೆ ರೂಪವನು ಜ್ಞಾನಕ್ಕೆ ಜ್ಞಾನವನು ಪ್ರಾಣಕ್ಕೆ ಪ್ರಸಾದ ಲಿಂಗತ್ರಯವನ್ನು ವೇದೆಯಿಂದ ತಂದು ಎನ್ನ ಕರದಲ್ಲಿ ಸಾಹಿತ್ಯ ಮಾಡಿದ ಚನ್ನಬಸವ, ಗುರು ಚನ್ನಬಸವ. ರೂಪಿಂಗೆ ರೂಪವನು ನಿರಾಕಾರ ರೂಪವಾದಂತಹ ತನ್ನ ಸ್ವಸ್ವರೂಪ, ಪರಮಾತ್ಮನೂ ನಿರಾಕಾರ ಸ್ವರೂಪ, ಇಬ್ಬರೂ ನಿರಾಕಾರ ಸ್ವರೂಪರೇ. ಹಾಗಾಗಿ ಇಬ್ಬರೂ ಒಂದೇನೆ. ಜಗತ್ತಿನಲ್ಲಿ ಇರುವಂತಹ ಚೈತನ್ಯಾತ್ಮಕವಾದಂತಹ ಪರಮಾತ್ಮನು ನನ್ನೊಳಗೂ ಇದ್ದಾನೆ, ಏಕೆಂದರೆ ನಾನು ಇರುವುದು ಜಗತ್ತಿನಲ್ಲಿಯೇ. ಆ ಅರಿವು ಕುರುಹಾಗಿ, ಆ ನಿರಾಕಾರ ರೂಪವೇ ರೂಪವಾಗಿ, ರೂಪಿಂಗೆ ರೂಪವನು ಜ್ಞಾನಕ್ಕೆ ಜ್ಞಾನವನು. ಇಂತಹ ಮಹತ್ತಾದಂತಹ ಲಿಂಗಜ್ಞಾನ, ಶಿವಜ್ಞಾನವನ್ನು ಯಾವುದೇ ಜ್ಞಾನಕ್ಕಿಂತಲೂ ಮಿಗಿಲಾಗಿ ಇರುವಂತಹ ಪರಮ ನಿರಂಜನ ಈ ಜ್ಞಾನವನ್ನು, ಜ್ಞಾನಕ್ಕೆ ಜ್ಞಾನವನು
ಪ್ರಾಣಕ್ಕೆ ಪ್ರಸಾದವನು. ಈ ಪ್ರಾಣ ತನ್ನ ಪ್ರಾಣಗುಣಗಳನ್ನು ಅಳಿದು ಚೈತನ್ಯಾತ್ಮ ಗುಣವನ್ನು ಪಡೆದುಕೊಂಡು ತನ್ನ ಇರುವನ್ನು ತನ್ನಲ್ಲಿಯೇ ಕಂಡುಕೊಂಡು ಈ ಪ್ರಸಾದ ರೂಪದಲ್ಲಿ ಎಲ್ಲವನ್ನ ಬಯಸಿ ಬಂದುದು ಅಂಗಭೋಗ ಬಯಸದೇ ಬಂದುದು ಲಿಂಗಭೋಗ ಎನ್ನುವಂತಹ ಈ ಪ್ರಸಾದ ರೂಪದಲ್ಲಿ ಪಡೆದುಕೊಳ್ಳಲು ಲಿಂಗತ್ರಯ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗವೆಂಬಂತಹ ಈ ಲಿಂಗತ್ರಯಗಳಿಗೆ ಶುದ್ಧ ಪ್ರಸಾದ ಸಿದ್ಧ ಪ್ರಸಾದ ಪ್ರಸಿದ್ಧ ಪ್ರಸಾದವೆಂಬ ಈ ಪ್ರಸಾದವನ್ನು ವೇದೆಯಿಂದ ಅನುಕ್ರಮವಾಗಿ ಒಂದು ದೀಕ್ಷಾ ಕ್ರಮದಿಂದ ವೇದೆಯಿಂದ ತಂದು ಸಿದ್ಧರಾಮೇಶ್ವರರ ಕರದಲ್ಲಿ ಈ ಲಿಂಗವನ್ನು ಸಾಹಿತ್ಯ ಮಾಡಿದವರು ಗುರು ಚನ್ನಬಸವಣ್ಣನವರು. ಅದನ್ನು ಸಿದ್ಧರಾಮೇಶ್ವರರು ಬಹಳ ಭಕ್ತಿಯಿಂದ ಸ್ಮರಿಸ್ತಾರೆ. ಗುರುವೇ 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 ಸುಜ್ಞಾನವೇ, ಚನ್ನಬಸವಣ್ಣನವರು ಸುಜ್ಞಾನದ ಪ್ರತಿರೂಪ. ಅಂತಹ ಗುರುವಾದ ನಿಮ್ಮ ಅಡಿಗಳಿಗೆ ಶರಣು ಶರಣು. ಗುರುವೇ ಸತ್ಪಥವಿತ್ತ ಚನ್ನಬಸವಣ್ಣ, ಗುರು ಚನ್ನಬಸವಣ್ಣ ಶರಣು ಶರಣೈ ಗುರುವೇ ಯೋಗಿನಾಥ. ಸತ್ಪಥವನ್ನು ಕೊಡ್ತಾರೆ ಚನ್ನಬಸವಣ್ಣನವರು ಸಿದ್ಧರಾಮೇಶ್ವರರಿಗೆ ಅನುಭವ ಮಂಟಪದಲ್ಲಿ. ಸುಜ್ಞಾನವೆಂದರೆ ಏನು ಅಂತ ತಿಳಿಸಿಕೊಡ್ತಾರೆ ಚನ್ನಬಸವಣ್ಣನವರಿಗೆ. ಸಿದ್ಧರಾಮೇಶ್ವರರು ಶರಣು ಶರಣು ಅಂತೇಳಿ ಶರಣು ಸಲ್ಲಿಸ್ತಾರೆ. ಅನುಭವ ಮಂಟಪದ ಪ್ರಮುಖ ಶರಣರಾಗಿದ್ದಂತಹ ವೀರಘಂಟೆ ಮಡಿವಾಳ ಮಾಚಿದೇವರು ತಮ್ಮ ಒಂದು ವಚನದಲ್ಲಿ ಹೀಗೆ ಸ್ಮರಿಸ್ತಾರೆ: ಭಕ್ತಿಗೆ ಬಸವಣ್ಣನೇ ಶೃಂಗಾರ, ಬಸವಣ್ಣಂಗೆ ಚನ್ನಬಸವಣ್ಣನೇ ಶೃಂಗಾರ. ಕಲಿದೇವರ ದೇವ ಎನಗೆಯೂ ನಿನಗೆಯೂ ಚನ್ನಬಸವಣ್ಣನೇ ಶೃಂಗಾರ. ಅನುಭವ ಮಂಟಪದ ಶೃಂಗಾರ ಬಸವಣ್ಣನವರು. ಶರಣಧರ್ಮಕ್ಕೆ, ಕಾಯಕ ಧರ್ಮಕ್ಕೆ, ವಚನ ಧರ್ಮಕ್ಕೆ ಬಸವಣ್ಣನವರೇ ಶೃಂಗಾರವಾದರೆ ಬಸವಣ್ಣನವರಿಗೆ ಚನ್ನಬಸವಣ್ಣನವರೇ ಶೃಂಗಾರ. ನೋಡಿ ಎಂತಹ ಅದ್ಭುತವಾದಂತಹ ಅನುಭವದ ಮಾತು. ಉಡುತಡಿಯಿಂದ ಕಲ್ಯಾಣದ ಅನುಭವ ಮಂಟಪಕ್ಕೆ ಆಗಮಿಸಿ ಅನುಭವ ಮಂಟಪದ ಚರ್ಚೆಗಳಲ್ಲಿ ಭಾಗವಹಿಸಿದ ಜಗನ್ಮಾತೆ ಅಕ್ಕ ಮಹಾದೇವಿಯವರು ಚನ್ನಬಸವಣ್ಣನವರ ಜ್ಞಾನ ಕ್ರಿಯೆ ಅನುಭವ ಅರಿವು ಆಚಾರ ಅನುಭವಗಳ ಸಮನ್ವಯತೆಯನ್ನು ಕಂಡು ಬೆರಗಾಗ್ತಾರೆ. ಜನರ ಮನಸ್ಸಿನಲ್ಲಿ ತುಂಬಿದ ಕತ್ತಲೆಯಂತಹ ಅಜ್ಞಾನವನ್ನು ಹೋಗಲಾಡಿಸಿದ ಪರಿಯನ್ನು ಕಂಡು ಕತ್ತಲೆಯ ಪಾಳೆಯವ ರವಿ ಹೊಕ್ಕಂತಾಯಿತಯ್ಯ ಎಂದು ಚನ್ನಬಸವಣ್ಣನವರ ಬಗ್ಗೆ ಉದ್ಗರಿಸ್ತಾರೆ ತಮ್ಮ ಈ ಒಂದು ಉದ್ಬೋಧಿತ ವಚನದಲ್ಲಿ. ಮರ್ತ್ಯಲೋಕದ ಭಕ್ತರ ಮನವ ಬೆಳಗಲೆಂದು ಇಳಿ ತಂದನಯ್ಯ ಶಿವನು, ಇಳಿ ತಂದನಯ್ಯ ಶಿವನು. ಮರ್ತ್ಯಲೋಕದ ಭಕ್ತರ ಮನವ ಬೆಳಗಲೆಂದು ಇಳಿ ತಂದನಯ್ಯ ಶಿವನು, ಇಳಿ ತಂದನಯ್ಯ ಶಿವನು. ಕತ್ತಲೆಯ ಪಾಳೆಯವಾರವಿ ಹೊಕ್ಕಂತಾಯಿತಯ್ಯ, ಚಿತ್ತದ ಪ್ರವೃತ್ತಿಯ ಹಿಂಗಿಸಿ ಮುಕ್ತಿ ಪಥವ ತೋರಿದನಯ್ಯ, ಅಸಂಖ್ಯಾತರುಗಳಿಗೆ ಅಸಂಖ್ಯಾತರುಗಳಿಗೆ. ಮರ್ತ್ಯಲೋಕದ ಭಕ್ತರ ಮನವ ಬೆಳಗಲೆಂದು ಇಳಿ ತಂದನಯ್ಯ ಶಿವನು, ಇಳಿ ತಂದನಯ್ಯ ಶಿವನು. ತನುವೆಲ್ಲ ಸ್ವಯಲಿಂಗ ಮನವೆಲ್ಲ ಚರಲಿಂಗ ಭಾವವೆಲ್ಲ ಮಹಾಘನದ ಬೆಳಗು, ತನುವೆಲ್ಲ ಸ್ವಯಲಿಂಗ ಮನವೆಲ್ಲ ಚರಲಿಂಗ ಭಾವವೆಲ್ಲ ಮಹಾಘನದ ಬೆಳಗು. ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಸಮ್ಯಜ್ಞಾನೀ, ಚನ್ನ ಬಸವಣ್ಣನ ಶ್ರೀಪಾದಕ್ಕೆ ಶರಣೆಂದು
ಎನ್ನ ಭವಂ ನಾಸ್ತಿಯಾಯಿತಯ್ಯ ಪ್ರಭುವೇ 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 ಪ್ರಭುವೇ. ಈ ವಚನದಲ್ಲಿ ಅಕ್ಕಮಹಾದೇವಿಯವರು ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರು ಯಾವ ರೀತಿಯಲ್ಲಿ ಮರ್ತ್ಯಲೋಕದ ಭಕ್ತರ ಮನದಲ್ಲಿ ತುಂಬಿದ ಮರೆವನ್ನು ಕಳೆದು ಅರಿವಿನ ಜ್ಞಾನಜ್ಯೋತಿಯನ್ನು ಬೆಳಗಿದರು, ಯಾವ ರೀತಿಯಲ್ಲಿ ರವಿ ಮೂಡಿದಾಗ ಕತ್ತಲೆ ಹರಿದು ಹೋಗುತ್ತದೆಯೋ, ಕತ್ತಲೆಯ ಪಾಳೆಯವ ರವಿ ಹೊಕ್ಕಂತಾಗಿ ಬೆಳಕು ಮೂಡುತ್ತದೆಯೋ, ಅಲ್ಲಿ ಚನ್ನಬಸವಣ್ಣ ಇರುವಲ್ಲಿ ಅಜ್ಞಾನವೆಂಬ ಕತ್ತಲೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಜ್ಞಾನದ ದೀಪ್ತಿಯ ಬೆಳಗುವ ಸೂರ್ಯ. ಹಾಗಾಗಿ ಕತ್ತಲೆಯ ಪಾಳೆಯವ ರವಿ ಹೊಕ್ಕಂತಾದಂತೆ ಚನ್ನಬಸವಣ್ಣನವರು ಅನುಭವ ಮಂಟಪದಲ್ಲಿ ಪ್ರವೇಶ ಮಾಡ್ತಾರೆ. ಹಾಗಂದರೆ ಅನುಭವ ಮಂಟಪದಲ್ಲಿ ಕತ್ತಲೆ ಇತ್ತಂತಲ್ಲ, ಅಲ್ಲಿ ಜ್ಞಾನದ ದೀಪ್ತಿಯನ್ನು ಹಚ್ಚಿಕೊಳ್ಳಲು ಬಂದಂತಹ ಹೊಸಬರು ಹೊಸ ಶರಣರಿಗೆ ಜ್ಞಾನದ ದೀಪ್ತಿಯನ್ನು ಬೋಧಿಸ್ತಾ ಇದ್ದರು ಚನ್ನಬಸವಣ್ಣನವರು. ತಾವಷ್ಟೇ ಅಲ್ಲ, ಆ ಜ್ಞಾನದ ದೀಪ್ತಿಯನ್ನು ಯಾರಲ್ಲಿ ಬೆಳಗಿಸ್ತಾ ಇದ್ದರೋ ಅವರನ್ನು ಸಹಿತ ಜ್ಞಾನದ ಮೂರ್ತಿಯನ್ನಾಗಿ ಮಾಡಿ ಬೆಳಗುವ ದೀಪ್ತಿಯನ್ನಾಗಿ ಮಾಡಿ ಕಳಿಸ್ತಾ ಇದ್ದರು. ಅವರು ಎಲ್ಲೆಲ್ಲಿ ಹೋಗ್ತಾ ಇದ್ದರು ಶರಣರು, ಅವರು ಅಲ್ಲಿ ಮತ್ತೆ ಜ್ಞಾನದ ದೀಪ್ತಿಯನ್ನು ಬೆಳಗ್ತಾ ಇದ್ದರು, ಗುರುಮುಟ್ಟಿ ಗುರುವಾದಂತೆ ಆಗ್ತಾ ಇದ್ದರು. ಇದನ್ನು ಚನ್ನಬಸವಣ್ಣನವರು ಗುರು ಬಸವಣ್ಣನವರಿಂದಲೇ ಕಲಿತದ್ದು. ಬಸವಣ್ಣನವರು ತಾವು ಗುರುವಾಗಿ ಚನ್ನಬಸವಣ್ಣನವರಲ್ಲಿ ಈ ಗುರು ದೀಪ್ತಿ ಅರಿವಿನ ದೀಪ್ತಿ ಜ್ಞಾನದ ದೀಪ್ತಿಯನ್ನು ಬೆಳಗಿಸಿದ ಮೇಲೆ ಚನ್ನಬಸವಣ್ಣನವರು ಆ ದೀಪ್ತಿಯನ್ನು ಹಿಡಿದು ಎಲ್ಲ ಕಡೆ ಹೊರಡ್ತಾರೆ. ಹಾಗಾಗಿ ಚಿತ್ತದ ಪ್ರವೃತ್ತಿಯನ್ನು ಅಳಿಸಿ ಮುಕ್ತಿಪಥವನ್ನು ತೋರ್ತಾರೆ ಅಸಂಖ್ಯಾತರುಗಳಿಗೆ, ಲೆಕ್ಕವಿಲ್ಲದಷ್ಟು ಶರಣರಿಗೆ ಆ ಮುಕ್ತಿಯ ಪಥವನ್ನು ತೋರಿಸಿ ತನುವೆಲ್ಲ ಸ್ವಯಂಲಿಂಗವಾಗ್ತದೆ, ಅವರ ಅಂಗದ ಗುಣಗಳೆಲ್ಲ ಅಳಿದು ಸ್ವಯಂ ಲಿಂಗವಾಗ್ತದೆ, ಅವರ ಮನವೆಲ್ಲ ಚರಲಿಂಗವಾಗ್ತದೆ. ಆ ಮನಸ್ಸಿನಲ್ಲಿ ಮನಸ್ಸಿನ ಗುಣಗಳಿಲ್ಲ, ಅದರಲ್ಲಿ ಇರುವುದು ಚಿನ್ಮಯ ಜ್ಞಾನ. ಹಾಗಾಗಿ ಭಾವವೆಲ್ಲ ಆ ಮಹಾಘನದ ಬೆಳಗು, ಆ ಚಿನ್ಮಯ ಜ್ಞಾನ, ಅದರ ಬೆಳಗು ತುಂಬಿಕೊಂಡಂತಹ ಚನ್ನಬಸವಣ್ಣನವರ ಮಹಾಬೆಳಗನ್ನು ಕಂಡಂತಹ ಅಕ್ಕ ಮಹಾದೇವಿಯವರು ಹೇಳ್ತಾರೆ, ನಿಮ್ಮ ಶರಣ ಸಮ್ಯಜ್ಞಾನಿ ಆ ಚನ್ನಬಸವಣ್ಣನ ಶ್ರೀಪಾದಕ್ಕೆ ಶರಣೆಂದು ಎನ್ನ ಭವಂ ನಾಸ್ತಿಯಾಯಿತು ಅಂತ ಹೇಳ್ತಾರೆ. ಜಯ ಭಜ ಖಜನ ಬಂಧು ಕಾರುಣ್ಯ ಸಿಂಧು. ವಿರಾಮದ ನಂತರ ವೀಕ್ಷಕ ಬಂಧುಗಳಿಗೆ ಮತ್ತೆ ಚನ್ನಬಸವಣ್ಣನವರ ಜಯಂತಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. 12ನೇ ಶತಮಾನದ ಇನ್ನಿತರ ಸಮಕಾಲೀನ ಶರಣರು ಸಹ ಚನ್ನಬಸವಣ್ಣನವರ ಬಗ್ಗೆ ಬಹಳಷ್ಟು ಗೌರವದ ಮಾತುಗಳನ್ನು ವಚನಗಳನ್ನು ಆಡಿದ್ದಾರೆ. ಮುಂದೆ 15ನೆಯ ಶತಮಾನದಲ್ಲಿ ಶರಣಧರ್ಮವನ್ನು ಮತ್ತೆ ಪುನರುಜ್ಜೀವನಗೊಳಿಸಿದಂತಹ ಎಡೆಯೂರು ಸಿದ್ಧಲಿಂಗೇಶ್ವರರು ಸಹ ಚನ್ನಬಸವಣ್ಣನವರಿಂದ ಷಟಸ್ಥಲ ಜ್ಞಾನ ಸಂಪನ್ನವಾಯಿತು ಎಂದು ನೆನೆಯುತ್ತಾರೆ. ಬಸವಣ್ಣನ ಪ್ರಸಾದದಿಂದ ಭಕ್ತಿ ಜ್ಞಾನ ವೈರಾಗ್ಯ ಸಂಪನ್ನನಾದಿನಯ್ಯ, ಚನ್ನಬಸವಣ್ಣನ ಪ್ರಸಾದದಿಂದ ಷಟಸ್ಥಲ ಜ್ಞಾನ ಸಂಪನ್ನನಾದಿನಯ್ಯ, ಪ್ರಭುದೇವರ ಪ್ರಸಾದದಿಂದ ಪರಶಿವ ತತ್ವ ರೂಪವೇ ಎನ್ನ ಸ್ವರೂಪವೆಂದರಿದು ಸಮಸ್ತ ಸಂಸಾರ ಪ್ರಪಂಚ ಕೊಡಹಿದೆನು ನೋಡ ನೀಲಲೋಚನೆಯಮ್ಮನ ಪ್ರಸಾದದಿಂದ ನಿಜ ಲಿಂಗೈಕ್ಯನಾದಿನಯ್ಯ ಮಹಾಗುರು ಶಿವಸಿದ್ದೇಶ್ವರ ಪ್ರಭುವೆ ಎಂದು ವಚಿಸ್ತಾರೆ. ಅದೇ ರೀತಿಯಲ್ಲಿ 20-21ನೆಯ ಶತಮಾನದಲ್ಲಿ ಬಸವ ಧರ್ಮವನ್ನು ಪುನರ್ಸ್ಥಾಪಿಸಿದ ಪೂಜ್ಯ ಮಾತಾಜಿಯವರು ಸಹ ಚನ್ನಬಸವಣ್ಣನವರ ಈ ಅಪೂರ್ವ ಸಾಧನೆಯನ್ನು ತಮ್ಮ ಒಂದು ಹಾಡಿನಲ್ಲಿ ಹಿಡಿದಿಟ್ಟಿದ್ದಾರೆ. ಆ ಹಾಡು ಹೀಗಿದೆ. ಶ್ರೀ ಚನ್ನಬಸವೇಶ ಭಕ್ತರನು ಪೊರೆವೀಶ ಜಯ ಭಜ ಖಜನ ಬಂಧು ಕಾರುಣ್ಯ ಸಿಂಧು. ಶ್ರೀ ಚನ್ನಬಸವೇಶ ಭಕ್ತರನು ಪೊರೆವೀಶ ಜಯ ಭಜ ಖಜನ ಬಂಧು ಕಾರುಣ್ಯ ಸಿಂಧು. ಪರಮಗುರು ಬಸವನ
ಕರಕಮಲಜನೀತನೆ ಶರಣರು ಸರಸಿಯ ಶ್ರೀ ಪರಮಹಂಸೆಯೇ ಶ್ರೀ ಚನ್ನ ಬಸವೇಶ ಭಕ್ತರನು ಪೊರೆ ವೀಶ ಜಯ ಭಜಕ ಜನ ಬಂಧು ಕಾರುಣ್ಯ ಸಿಂಧು ಕಾರ್ತೀಕ ಪ್ರತಿಪದೆಯ ದೇವಳಿಗೆಯಂದು ಮಾತೆಯ ಗರ್ಭದಿಂದಿ ಬಂದೆಯಂದು ಕಾರ್ತೀಕ ಪ್ರತಿಪದೆಯ ದೇವಳಿಗೆಯಂದು ಮಾತೆಯ ಗರ್ಭದಿಂದಿ ಬಂದೆಯಂದು ಅವ್ವನಾಗಾಂಬಿಕೆಯ ಅಕ್ಕರೆಯ ಚಿಣ್ಣನೆ ಅಯ್ಯ ಶಿವದೇವನ ಮಮತೆಯ ತನುಜನೆ ಶ್ರೀ ಚನ್ನ ಬಸವೇಶ ಭಕ್ತರನು ಪೊರೆವೀಶ ಜಯ ಭಜಕ ಜನ ಬಂಧು ಕಾರುಣ್ಯ ಸಿಂಧು ಷಟಸ್ಥಲದ ಚೌಕಟ್ಟ ವಚನಶಾಸ್ತ್ರಕ್ಕೆ ಇತ್ತೆ ಸಟೆಯ ಮಾಯೆಯ ಗೆಲಿದು ವಿರಾಗಿ ಎನಿಸಿದೆ ಷಟಸ್ಥಲದ ಚೌಕಟ್ಟ ವಚನಶಾಸ್ತ್ರಕ್ಕೆ ಇಟ್ಟೆ ಸಟೆಯ ಮಾಯೆಯ ಗೆಲಿದು ವಿರಾಗಿ ಎನಿಸಿದೆ ಉನ್ಮನಿಯ ಉಯ್ಯಾಲೆಯಲ್ಲಿ ತೂಗಿ ನಲಿದು ಉನ್ಮನಿಯ ಉಯ್ಯಾಲೆಯಲ್ಲಿ ತೂಗಿ ನಲಿದು ಅನುಭವ ಮಂಟಪದ ಹೊಂಗಳ ಶನೀನಾದೆ ಶ್ರೀ ಚನ್ನ ಬಸವೇಶ ಭಕ್ತರನು ಪೊರೆವೀಷ ಜಯ ಭಜಕ ಜನ ಬಂಧು ಕಾರುಣ್ಯ ಸಿಂಧು ವಚನವಾಂಗ್ಮಯ ಕಂದು ಸಂಕಷ್ಟ ಎರಗಿರಲು ಕಾಷಾಯ ಧರಿಸಿಯೂ ಖಡ್ಗವನು ನೀ ಹಿಡಿದೆ ವಚನವಾಂಗ್ಮಯ ಕಂದು ಸಂಕಷ್ಟ ಎರಗಿರಲು ಕಾಷಾಯ ಧರಿಸಿಯೂ ಖಡ್ಗವನು ನೀ ಹಿಡಿದೆ ಮುನ್ನಡೆಸಿ ಶರಣರನು ವಾಂಗ್ಮಯವ ರಕ್ಷಿಸಿದೆ ಮುನ್ನಡೆಸಿ ಶರಣರನು ವಾಂಗ್ಮಯವ ರಕ್ಷಿಸಿದೆ ಚನ್ನ ಹುಣ್ಣಿಮೆಯಂದು ಉಳಿವೆಯಲಿ ಬಯಲಾದೆ ಶ್ರೀ ಚನ್ನ ಬಸವೇಶ ಭಕ್ತರನು ಪೊರೆವೀಶ ಜಯ ಭಜಕ ಜನ ಬಂಧು ಕಾರುಣ್ಯ ಸಿಂಧು ನೀ ಪಾದವಿಟ್ಟುದು ಸುಕ್ಷೇತ್ರ ತಾನಾಯ್ತು ನೀ ನುಡಿದ ಮಾತೆಲ್ಲ ದಿವ್ಯ ಶಾಸ್ತ್ರವದಾಯ್ತು ಬಸವಧರ್ಮದ ಉಳಿವು ನಿನ್ನಿಂದಲೇ ಆಯ್ತು ಬಸವಧರ್ಮದ ಉಳಿವು ನಿನ್ನಿಂದಲೇ ಆಯ್ತು ಸಚ್ಚಿದಾನಂದನ ಮೆಚ್ಚುಗೆಯ ಸುತನಾದೆ ಶ್ರೀ ಚನ್ನ ಬಸವೇಶ ಭಕ್ತರನು ಪೊರೆವೀಷ ಜಯ ಭಜಕ ಜನ ಬಂಧು ಕಾರುಣ್ಯ ಸಿಂಧು ಪರಮಗುರು ಬಸವನ
ಕರಕಮಲ ಜನೀತನೆ ಶರಣರುತ್ ಸರಸಿಯ ಶ್ರೀ ಪರಮಹಂಸೆಯೇ. ಈ ಹಾಡಿನಲ್ಲಿ ಪೂಜ್ಯ ಮಾತಾಜಿಯವರು ಚನ್ನಬಸವೇಶ್ವರರು ಯಾವ ರೀತಿಯಲ್ಲಿ ಕಾರುಣ್ಯ ಸಿಂಧು, ಯಾವ ರೀತಿಯಲ್ಲಿ ಪರಮಹಂಸರಾಗಿದ್ದರು ಅನ್ನೋದನ್ನು ತಿಳಿಸುವುದರ ಜೊತೆಗೆ ಅವರ ಜೀವನದ ಒಂದು ಪಕ್ಷಿ ನೋಟವನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಚನ್ನಬಸವಣ್ಣನವರು ಕಾರ್ತೀಕ ಪ್ರತಿಪದೆಯ ದೀವಳಿಗೆ ಎಂದು, ಅವ್ವ ನಾಗಾಂಬಿಕೆ ಅಯ್ಯ ಶಿವದೇವನ ಮಮತೆಯ ಕಂದನಾಗಿ, ಅಕ್ಕರೆಯ ಚೆಂಡನಾಗಿ ಮಾತೆಯ ಗರ್ಭದಿಂದ ಈ ಇಳೆಗೆ ಅವತರಿಸ್ತಾರೆ. ಸೋದರ ಮಾವ ಗುರು ಬಸವಣ್ಣನವರ ಕರಕಮಲ ಸಂಜಾತರಾಗಿ ಶರಣಧರ್ಮದ ಅರಿವು, ಆಚಾರ, ಅನುಭಾವ, ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ, ಲಿಂಗತ್ರಯಗಳು, ಸಾಧನೆ, ಪ್ರಸಾದ, ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರ, ಇವುಗಳ ಒಳ ಅರ್ಥವನ್ನು, ನಿಜಾರ್ಥವನ್ನು ತಿಳಿದುಕೊಂಡು ಅರಿವೇ ಗುರುವಾಗಿ ಆಚಾರವೇ ಲಿಂಗವಾಗ್ತಾರೆ. ಷಟಸ್ಥಲ ಜ್ಞಾನಿಯಾಗ್ತಾರೆ, ಷಟಸ್ಥಲ ಸಂಪನ್ನರಾಗ್ತಾರೆ. ಮುಂದೆ ಶರಣ ಸಂಕುಲಕ್ಕೆ ಮಾರ್ಗದರ್ಶಕರಾಗಿ ಷಟಸ್ಥಲ ಜ್ಞಾನವನ್ನು ವಚನ ಸಾಹಿತ್ಯದ ಮೂಲಕ ಎಲ್ಲರಿಗೂ ತಿಳಿಸಿಕೊಡ್ತಾರೆ. ಹಾಗಾಗಿ ಜೊತೆಗೆ ಇಡೀ ವಚನ ಸಾಹಿತ್ಯಕ್ಕೆ ಷಟಸ್ಥಲದ ಚೌಕಟ್ಟನ್ನು ಹಾಕ್ತಾರೆ. ಅಂದರೆ ವಚನಗಳು, ಯಾವ ವಚನಗಳು ಯಾವ ಸ್ಥಳದಲ್ಲಿ, ಯಾವ ಸ್ಥಳದ ಭಾವದಲ್ಲಿ, ಅನುಭವದಲ್ಲಿ ಇದ್ದುಕೊಂಡು ಬರೆದಂತಹ ವಚನಗಳು ಎನ್ನುವುದನ್ನು ವಿಂಗಡಿಸಿ ಇಡೀ ವಚನ ಸಾಹಿತ್ಯಕ್ಕೆ ಷಟಸ್ಥಲದ ಒಂದು ಚೌಕಟ್ಟನ್ನು ಹಾಕಿ ಶರಣಧರ್ಮದ ಅನುಭವಕ್ಕೆ ಭದ್ರ ಬುನಾದಿಯನ್ನು ಹಾಕ್ತಾರೆ. ಸೆಟೆಯ ಮಾಯೆಯನ್ನು ಗೆಲಿದು ವಿರಾಗಿ ಎನಿಸ್ತಾರೆ. ಮಾಯೆ ಅನ್ನೋದು ಒಂದು ರೀತಿಯ ಭ್ರಮೆ, ಅದು ಸುಳ್ಳು, ಅದು ಸೆಟೆಯ ಮಾಯೆ. ಸೆಟೆಯ ಮಾಯೆಯನ್ನು ಗೆಲ್ತಾರೆ ಅಂದರೆ ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋದನ್ನು ತಿಳಿದುಕೊಂಡು ರಾಗದಿಂದ, ದ್ವೇಷದಿಂದ ಈ ಭಾವಬಂಧನಕ್ಕೆ ಒಳಗಾಗದೆ, ನಾನು ಎನ್ನುವ ಮಾಯೆಯ ಒಂದು ಭಾವಬಂಧನಕ್ಕೆ ಒಳಗಾಗದೆ ಅದನ್ನು ಗೆದ್ದು ವಿರಾಗಿ ಅಂತ ಅನ್ನಿಸ್ಕೊಳ್ತಾರೆ ಎಲ್ಲ ಶರಣರಿಂದ. ಉನ್ಮನಿಯ ಉಯ್ಯಾಲೆಯಲ್ಲಿ ತೂಗಿ ನಲಿದು ಅನುಭವ ಮಂಟಪದ ಹೊಂಗಳಶವಾಗ್ತಾರೆ. ಉನ್ಮನಿ ಉನ್ನತವಾದ ಮನದ ಅನುಭವ. ಅಜ್ಞಾನದಲ್ಲಿ ಇರುವ ಮನ ಮರೆವೆಯಲ್ಲಿ ಇದ್ದರೆ ಸುಜ್ಞಾನದಲ್ಲಿ ಅರಿವಿನಿಂದ ಇರುವಂತಹ ಮನ ಉನ್ಮನಿಯಲ್ಲಿ ಇರುತ್ತದೆ. ಅದು ತಾನೇ ತಾನಾಗಿರುತ್ತದೆ, ತನ್ನ ಮೂಲ ಸ್ವರೂಪದ ಕಡೆ ಮುಖ ಮಾಡಿರುತ್ತದೆ. ಹಾಗಾಗಿ ಅದು ಉನ್ಮನಿ, ಅದು ಶಿವನ ಮನೆಯೇ ಆಗುತ್ತದೆ. ಶಿವನ ಅನುಭವವನ್ನು ನಿರಂತರವಾಗಿ ಎಡೆಬಿಡದೆ ಅನುಭವಿಸುತ್ತಾ ಇರುವಂತಹ ಮನ, ಅರಿವಿನಲ್ಲಿ ಇರುವಂತಹ ಮನ ಉನ್ಮನ. ಆ ಉನ್ಮನಿಯ ಉಯ್ಯಾಲೆಯಲ್ಲಿ ತೂಗ್ತಾ ಇರ್ತಾರೆ ಅವರು. ಅದರ ಒಂದು ಆನಂದದಲ್ಲಿ ತೂಗಿ ನಲಿದು ಎಲ್ಲರಿಗೂ ಆ ಉನ್ಮನಿಯ ಆನಂದವನ್ನು ಹಂಚುತ್ತಾ ಅನುಭವ ಮಂಟಪದ ಹೊಂಗಳಶವಾಗ್ತಾರೆ. ಜಾಗೃತವಾದಂತಹ ಜನಸಮುದಾಯ ಜಾತಿಯನ್ನು ಬಿಡುತ್ತೆ, ಮೂಢನಂಬಿಕೆಗಳನ್ನು ಬಿಡುತ್ತೆ, ಅಹಂಕಾರ, ಅಜ್ಞಾನ, ಅರಿಷಡ್ವರ್ಗಗಳು ಎಲ್ಲವನ್ನು ಬಿಟ್ಟು ವಿಶ್ವ ಮಾನವರಾಗ್ತಾರೆ ಎಲ್ಲರೂ. ಈ ಜಾತಿ ಪದ್ಧತಿಯನ್ನು ಕಿತ್ತೊಗೆಯುವಂತಹ ಒಂದು ನಿರ್ಧಾರಕ್ಕೆ ಬರುತ್ತೆ. ಹುಟ್ಟಿನಿಂದ ಬ್ರಾಹ್ಮಣನಾಗಿದ್ದಂತಹ ಮಧುಹರಸರು, ಹುಟ್ಟಿನಿಂದ ಸಮಗಾರನಾಗಿದ್ದಂತಹ ಹರಳಯ್ಯನ ಮಗನಿಗೆ ತನ್ನ ಮಗಳನ್ನು ಕೊಟ್ಟು ಪ್ರತಿಲೋಮ ವಿವಾಹವನ್ನು ಮಾಡ್ತಾರೆ. ಈ ವಿವಾಹದಿಂದ ಕಂಗೆಟ್ಟಂತಹ ಮೌಢ್ಯರು, ಪಟ್ಟಭದ್ರ ಹಿತಾಸಕ್ತಿಗಳು ಈ ಮದುವೆಯನ್ನೇ ಒಂದು ನೆಪವನ್ನಾಗಿ ಮಾಡಿಕೊಂಡು ಬಿಜ್ಜಳನಿಗೆ ಮೌಢ್ಯತೆಯಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾರೆ. ಈ ಥರ ಆದರೆ ಧರ್ಮ ಕೆಟ್ಟು ಹೋಗುತ್ತೆ, ಮುಂದೆ ರಾಜ್ಯದಲ್ಲಿ ಮಳೆ ಬೆಳೆಗಳು ಆಗೋದಿಲ್ಲ ಅಂಥೇಳಿ ಅವನಿಗೆ ಹೆದರಿಸೋದ್ರ ಜೊತೆಗೆ ಬಸವಣ್ಣನವರ ಬಲವನ್ನು ಹೇಗೆ ಕುಗ್ಗಿಸಬೇಕು ಅಂತ ಒಂದು ಷಡ್ಯಂತ್ರವನ್ನು ಹೆಣೆದು ಬಿಜ್ಜಳನಿಗೆ ಒಂದು ಕೆಲವು ಸುಳ್ಳು ಮಾತುಗಳನ್ನು ಹೇಳ್ತಾರೆ. ಬಸವಣ್ಣನವರ ಪ್ರಭಾವ ಎಷ್ಟಾಗಿದೆ ಅಂದರೆ ಮುಂದೆ ಬಸವಣ್ಣನವರೇ ರಾಜನಾಗ್ಬೋದು, ಅಥವಾ ನೀವು ಹೊರಗೆ ಇಟ್ಟಂತಹ ಈ ತೈಲಪ್ಪ, ಚಾಲುಕ್ಯ ವಿಕ್ರಮಾದಿತ್ಯನ ಮೊಮ್ಮಗ ತೈಲಪ್ಪ, ಅವನಾದರೂ ಮುಂದೆ ರಾಜನಾಗುವಂತೆ ಬಸವಣ್ಣನವರು ಹೇಳ್ಬೋದು. ಈಗ ಅವನು ಚೆನ್ನಾಗಾಗಿದ್ದಾನೆ, ಬಸವಣ್ಣನವರ ವಚನಗಳನ್ನು ಓದಿ ಅವನು ಸತ್ಯದ ದಾರಿಯಲ್ಲಿ ನಡೀತಾ ಇದ್ದಾನೆ, ಅವನನ್ನು ನೀವು ಬಂಧನದಲ್ಲಿಟ್ಟಿದ್ದೀರಿ,
ಬಸವಣ್ಣನವರು ಅವರ ಬಗ್ಗೆ ಒಂದು ಮಾತನಾಡಿದರೆ ಆ ತೈಲಪ್ಪನನ್ನೇ ಮತ್ತೆ ರಾಜನನ್ನಾಗಿ ಮಾಡಬಹುದು ಜನರು. ಹಾಗಾಗಿ ಬಸವಣ್ಣನವರು ಬಹಳ ಪ್ರಭಾವಶಾಲಿಯಾಗಿದ್ದಾರೆ. ಅವರನ್ನು ಅವರ ಪ್ರಭಾವವನ್ನು ಕುಗ್ಗಿಸಬೇಕಾದ್ರೆ ಈ ಮದುವೆಯನ್ನೇ ಒಂದು ನೆಪವನ್ನಾಗಿ ಮಾಡಿಕೊಂಡು ನಾವು ಬಸವಣ್ಣನವರನ್ನು ಗಡಿಪಾರು ಮಾಡೋಣ ಎನ್ನುವಂತಹ ಒಂದು ವಿಚಾರವನ್ನು ಬಿಜ್ಜಳನ ಮುಂದಿಟ್ಟಾಗ ರಾಜಕೀಯವಾಗಿ ಕುರ್ಸಿಗೆ ಅಂಟಿಕೊಂಡಿದ್ದಂತಹ ಬಿಜ್ಜಳ ಈ ಮಾತನ್ನು ಒಪ್ಪಿಕೊಂಡು ಬಸವಣ್ಣನವರಿಗೆ ಈ ಮಾತನ್ನು ಹೇಳ್ತಾರೆ, ನೀವು ಈ ಮದುವೆಗೆ ಒಪ್ಪಿಕೊಳ್ಳಬಾರ್ದಿತ್ತು, ಒಪ್ಪಿ ಮಧುಹರಸ ಮತ್ತು ಹರಳಯ್ಯನವರ ಮಕ್ಕಳಿಗೆ ಮದುವೆ ಮಾಡಿಸಬಾರ್ದಿತ್ತು, ಇದನ್ನು ವಾಪಸ್ ತೆಗೆದುಕೊಳ್ಳಿ, ಇದನ್ನು ತಪ್ಪು ಅಂತ ಹೇಳಿ ಅಂತ ಒತ್ತಾಯ ಮಾಡ್ತಾರೆ. ಬಸವಣ್ಣನವರು ಇದನ್ನು ತಪ್ಪು ಅಂತ ಹೇಳಲ್ಲ, ಇದು ಸರಿಯಾಗಿದೆ. ಹಿಂದೆ ಪೂರ್ವಾಶ್ರಯದಲ್ಲಿ ಅವರು ಯಾವುದೇ ಜಾತಿಯಲ್ಲಿದ್ದರೂ ಲಿಂಗ ದೀಕ್ಷೆ ಸಂಸ್ಕಾರ ಹೊಂದಿದ ಬಳಿಕ ಅವರು ಲಿಂಗವಂತರಾಗಿ ಶರಣರಾಗಿದ್ದಾರೆ. ಇದು ವರ್ಣಸಂಕರ ವಿವಾಹವಲ್ಲ, ಒಂದೇ ಧರ್ಮದ ಅನುಯಾಯಿಗಳ ನಡುವೆ ನಡೆದಂತಹ ಮದುವೆ. ಹಾಗಾಗಿ ಇದು ವರ್ಣಸಂಕರವಲ್ಲ, ಸನಾತನ ಧರ್ಮದ ವೈದಿಕ ಧರ್ಮದ ವಿರುದ್ಧವಾಗಿಯೂ ಅಲ್ಲ. ಸನಾತನ ವೈದಿಕದಲ್ಲಿ ಇದ್ದಂತಹ ಜನರು ಬದಲಾಗಿ ಅವರು ಇಷ್ಟಲಿಂಗ ಧಾರಣೆ ಮಾಡಿಕೊಂಡು ಸತ್ಯವನ್ನು ತಿಳಿದುಕೊಂಡು ಜಾತಿಯನ್ನು ಬಿಟ್ಟು ಯಾವ ರೀತಿಯಲ್ಲಿ ನಾನಾ ವಿಧದ ಕಟ್ಟಿಗೆಗಳು, ಮಾವಿನ ಕಟ್ಟಿಗೆ, ಬೇವಿನ ಕಟ್ಟಿಗೆ, ಇವು ಸುಟ್ಟ ಮೇಲೆ ಒಂದೇ ತರಹದ ಒಂದು ಭಸ್ಮವಾಗುತ್ತವೆಯೋ ಅದರಲ್ಲಿ ನಾವು ಮತ್ತೆ ಅರಸಲಿಕ್ಕಾಗೋದಿಲ್ಲ, ಇದು ಮಾವಿನ ಕಟ್ಟಿಗೆಯ ಒಂದು ಭಸ್ಮ ಅಥವಾ ಇದು ಬೇವಿನ ಕಟ್ಟಿಗೆಯ ಭಸ್ಮ ಎಂದು. ಅದೇ ರೀತಿಯಲ್ಲಿ ಶರಣರು ತಮ್ಮ ಪೂರ್ವದ ಆಶ್ರಯವನ್ನು ಅಳಿದು ಗುರುಕರ ಕಮಲ ಸಂಜಾತರಾಗಿ ಹೊಸ ಅರಿವಿನ ಜನ್ಮವನ್ನು ಪಡೆದು ಅವರು ಸಮಾನತೆಯ ರೂಪದಲ್ಲಿರೋದ್ರಿಂದ ಅವರು ತಮ್ಮ ಮಕ್ಕಳ ಸಂಬಂಧವನ್ನು ಮದುವೆಯನ್ನು ಮಾಡಿದ್ದಾರೆ. ಹಾಗಾಗಿ ಇದು ಧರ್ಮಸಮ್ಮತ ಅಂತ ಹೇಳ್ತಾರೆ. ಆದರೆ ಬಿಜ್ಜಳನಿಗೆ ಇದು ಒಪ್ಪಿತ ಆಗೋದಿಲ್ಲ. ಆಗ ಬಸವಣ್ಣನವರಿಗೆ, ನೀವು ಇಷ್ಟು ಬೇಗ ಈ ರೀತಿಯ ಕ್ರಾಂತಿ ಮಾಡಿದರೆ ನಮ್ಮ ರಾಜ್ಯದಲ್ಲಿ ನನಗೆ ಸಮಸ್ಯೆ ಆಗುತ್ತೆ, ನನ್ನ ಕುರ್ಸಿ ಹೋಗಬಹುದು ಅನ್ನುವಂಥ ಮಾತಾಡಿದಾಗ ಬಸವಣ್ಣನವರು, ಹಾಗಾದರೆ ನೀವು ಹೇಳಿದಂಗೆ ನಾನು ಇದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅಂಥೇಳಿ ಪ್ರಧಾನಮಂತ್ರಿಯ ಪಟ್ಟವನ್ನೇ ಬಿಟ್ಟು ಪ್ರಧಾನಮಂತ್ರಿಯ ಕಿರೀಟವನ್ನು ಬಿಜ್ಜಳನಿಗೆ ಒಪ್ಪಿಸಿ ಹೊರನಡೀತಾರೆ. ಇದನ್ನೇ ಅವಕಾಶವನ್ನಾಗಿ ಬಳಸಿಕೊಂಡಂತಹ ಪಟ್ಟಭದ್ರ ಹಿತಾಸಕ್ತಿಗಳು, ಕೊಂಡೆ ಮಂಚಣ್ಣಗಳು ಬಸವಣ್ಣನವರನ್ನು ಗಡೀಪಾರು ಮಾಡುವ ಶಿಕ್ಷೆಗೆ ಒಳಪಡಿಸ್ತಾರೆ. ಬಸವಣ್ಣನವರು ಒಂದು ವಿಚಾರ ಮಾಡ್ತಾರೆ, ನಾನು ಇವರಿಗೆ ನನ್ನ ಮೇಲೆ ಸಿಟ್ಟಿರೋದ್ರಿಂದ ಶರಣರಿಗೆ ಇವರು ತೊಂದರೆ ಕೊಡಬಹುದು, ನಾನು ಇಲ್ಲಿಂದ ಹೋದರೆ ಗಡೀಪಾರು ಶಿಕ್ಷೆಯ ದಂಡವನ್ನು ಕೊಂಡು ಇಲ್ಲಿಂದ ಹೊರಟು ಹೋದರೆ ಶರಣರ ಮೇಲೆ ಶಿಕ್ಷೆ ಕಡಿಮೆ ಆಗಬಹುದೇನೋ ಅನ್ನುವಂಥ ಒಂದು ಆಶಾಭಾವನೆಯಿಂದ ಬಸವಣ್ಣನವರು ಆ ದಂಡಗೊಂಡ ಬಸವಣ್ಣನಾಗಿ ಗಡಿಪಾರು ಶಿಕ್ಷೆಯನ್ನು ಒಪ್ಪಿಕೊಳ್ತಾರೆ. ಅವರು ಕೂಡಲ ಸಂಗಮಕ್ಕೆ ಪಯಣಿಸಿದ ಮೇಲೆ ಅಲ್ಲಿ ಕಲ್ಯಾಣದಲ್ಲಿ ಹರಳಯ್ಯ ಮಧುವರಸ ಶೀಲವಂತರ ವಧೆ ಆಗ್ತದೆ. ಅದಾದ ನಂತರ ಕಲ್ಯಾಣದ ಹಾದಿ ಬೀದಿಗಳು ರಕ್ತರಂಜಿತವಾಗ್ತವೆ, ಜನರೆಲ್ಲ ರೊಚ್ಚಿಗೇಳ್ತಾರೆ. ಸೈನಿಕರು ಆ ಜನರನ್ನು ನಿಯಂತ್ರಿಸುವುದಕ್ಕಾಗಿ ಬಂದಾಗ ಬಿಜ್ಜಳನ ಸೆರೆಮನೆಯಲ್ಲಿ ಇದ್ದಂತಹ ಚಾಲುಕ್ಯ ಸಾಮಂತ ರಾಜರುಗಳಾದ ಜಗದೇವ ಮಲ್ಲಣ್ಣ ಬೊಮ್ಮಣ್ಣರು ಹೊರಗೆ ಬಂದು ಬಿಜ್ಜಳನ ಹತ್ಯೆಯನ್ನು ಮಾಡಿದ ಮೇಲೆ ಆ ಬಿಜ್ಜಳನ ಹತ್ಯೆಯ ಅಪವಾದವನ್ನು ಶರಣರ ಮೇಲೆ ಹಾಕಲಾಗ್ತದೆ. ಹಾಗಾಗಿ ಬಿಜ್ಜಳನ ಅಳಿಯ ಬಿಜ್ಜಳ ಮತ್ತು ಆತನ ಮಗ ಶರಣರ, ಈ ಶರಣರೇ ಬಿಜ್ಜಳನನ್ನು ಕೊಲೆ ಮಾಡಿದ್ದಾರೆ ಎಂದು ತಪ್ಪು ತಿಳಿದು ಶರಣರ ಮೇಲೆ ದಂಡೆತ್ತಿ ಬರ್ತಾರೆ. ಆಗ ಚನ್ನಬಸವಣ್ಣನವರು ಅನಿವಾರ್ಯವಾಗಿ ಕಲ್ಯಾಣವನ್ನು ಬಿಟ್ಟು ವಚನ ಸಾಹಿತ್ಯವನ್ನು ಬೆನ್ನಿಗೆ ಕಟ್ಟಿಕೊಂಡು ಕುದುರೆ ಮೇಲೇರಿ ಎಲ್ಲ ಶರಣರಿಗೆ ತೆಗೆದುಕೊಂಡು ಕಲ್ಯಾಣದಿಂದ ಉಳಿವೆಯ ಕಡೆಗೆ ಹೊರನಡೀತಾರೆ. ಅವರ ಹಿಂದೆ ಕಲ್ಯಾಣದ ಬಿಜ್ಜಳನ ಸೈನ್ಯ, ಮುಂದೆ ಚನ್ನಬಸವಣ್ಣ, ಮಡಿವಾಳ ಮಾಚಿದೇವರು ಮತ್ತಿತರ ಶರಣರು. ಅಲ್ಲಿಂದ ಚನ್ನಬಸವಣ್ಣನವರು ಸೊಲ್ಲಾಪುರಕ್ಕೆ ಹೋಗಿ ಸಿದ್ದರಾಮೇಶ್ವರರಿಗೆ ಶೂನ್ಯ ಪೀಠದ ಗುರುವಾಗಿ ಸಿದ್ದರಾಮೇಶ್ವರರನ್ನು ನೇಮಿಸ್ತಾರೆ, ಮೂರನೆಯ ಗುರುವಾಗಿ. ನಂತರ ಸಿದ್ದರಾಮೇಶ್ವರರಿಂದ ಸಹಾಯವನ್ನು ಪಡೆದುಕೊಂಡು, ಕುದುರೆ ಮತ್ತು ಇತರ ರಥಗಳು ಇವುಗಳ ಸಹಾಯವನ್ನು ಪಡೆದುಕೊಂಡು ವಚನ ಸಾಹಿತ್ಯದ ರಕ್ಷಣೆಗಾಗಿ ಕಾದರವಳ್ಳಿ, ಮುರುಗೋಡು, ಹುಬ್ಬಳ್ಳಿ, ಧಾರವಾಡ ಮುಖಾಂತರವಾಗಿ ಉಳುವೆಯನ್ನು ತಲುಪ್ತಾರೆ. ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಯುದ್ಧಗಳಾಗ್ತವೆ. ಹಾಗಾಗಿ ಆ ಯುದ್ಧದಲ್ಲಿ ಚನ್ನಬಸವಣ್ಣನವರಿಗೂ ಮತ್ತಿತರರಿಗೂ ಬಹಳಷ್ಟು ಗಾಯಗಳಾಗ್ತವೆ. ಬಹಳಷ್ಟು ಶರಣರು ಆಯಾಯ ಸ್ಥಳಗಳಲ್ಲಿಯೇ ಸಮಾಧಿಯನ್ನು ಹೊಂತಾರೆ. ಕೊನೆಗೆ ಬಿಜ್ಜಳನ ಸೈನ್ಯವನ್ನು ಸೋಲಿಸಿದಂತಹ ಶರಣರು
ಉಳಿವೆಯಲ್ಲಿ ವಚನ ಸಾಹಿತ್ಯವನ್ನು ಸಂರಕ್ಷಿಸ್ತಾರೆ. ಸಂರಕ್ಷಿಸಿದಂತಹ ಒಂದು ನೆನಪಿಗಾಗಿ ಮಾತಾಜಿಯವರು ಈ ಒಂದು ವಾಕ್ಯವನ್ನು ಬರೀತಾರೆ. ವಚನ ವಾಂಗ್ಮಯಕ್ಕಂದು ಸಂಕಷ್ಟ ಎರಗಿರಲು ಕಾಷಾಯ ಧರಿಸಿಯು ಖಡ್ಗವನ್ನು ಹಿಡಿದೆ. ಪ್ರಪಂಚದ ಇತಿಹಾಸದಲ್ಲಿ ಎಲ್ಲಿಯೂ ಸಹಿತ ಕಾಷಾಯವನ್ನು ಧರಿಸಿ ಖಡ್ಗವನ್ನು ಹಿಡಿದಂಥದ್ದು ನೋಡೋಕ್ಕೆ ಸಿಗೋದಿಲ್ಲ. ಕಾಷಾಯವನ್ನು ಧರಿಸಿದವರು ಶಾಂತಿಯ ಮಂತ್ರ ಪಠನ ಮಾಡುತ್ತಾ ಇರ್ತಾರೆ ಹೊರತು ಖಡ್ಗವನ್ನು ಹಿಡಿದು ಹೋರಾಡಲ್ಲ. ಆದರೆ ರಾಜರುಗಳು ಖಡ್ಗವನ್ನು ಹಿಡಿದು ಹೋರಾಡ್ತಾರೆ, ಯಾತಕ್ಕಾಗಿ? ಹೊನ್ನಿಗಾಗಿ, ಹೆಣ್ಣಿಗಾಗಿ, ಮಣ್ಣಿಗಾಗಿ. ಆದರೆ ಚನ್ನಬಸವಣ್ಣನವರು ಖಡ್ಗವನ್ನು ಹಿಡಿದು ಹೋರಾಡಿದ್ದು ಹೊನ್ನಿಗಾಗಿ, ಹೆಣ್ಣಿಗಾಗಿ, ಮಣ್ಣಿಗಾಗಿ ಅಲ್ಲ, ವಚನ ವಾಂಗ್ಮಯಕ್ಕಾಗಿ. ಈ ವಚನ ವಾಂಗ್ಮಯ ಉಳಿಸಿದರೆ ಈ ಸ್ವತಂತ್ರ ವಿಚಾರಗಳು, ಅರಿವಿನ ವಿಚಾರಗಳು ಮುಂದಿನ ಪೀಳಿಗೆಗೆ ಸಿಕ್ಕು ಮತ್ತೆ ಅವರು ಸ್ವತಂತ್ರರಾಗಿರ್ತಾರೆ. ಅವರು ಯಾವುದೇ ದಾಸ್ಯಕ್ಕೆ ಒಳಗಾಗೋದಿಲ್ಲ ಮುಂದೆ. ಈಗ ಯಾವ ರೀತಿಯಲ್ಲಿ ಸ್ವತಂತ್ರ ಬಂತೋ, ಈ ಅರಿವಿನ ಸ್ವಾತಂತ್ರ್ಯ, ವಿಚಾರದ ಸ್ವಾತಂತ್ರ್ಯ, ಆಚಾರ ಸ್ವಾತಂತ್ರ್ಯ, ಈ ಸಮಯದಲ್ಲಿ ಇದು ಕಷ್ಟವಾಗಿರಬಹುದು ನಮಗೆ. ಆದರೆ ಮುಂದೆ ಮುಂದಿನ ದಿನಗಳಲ್ಲಿ ಮತ್ತೆ ಇದು ವ್ಯಾಪಕವಾಗಿ ಈ ಸತ್ಯ ಮತ್ತೆ ಬೆಳೆಯುತ್ತೆ, ಸತ್ಯಕ್ಕೆ ಸಾವಿಲ್ಲ ಅನ್ನೋ ರೀತಿಯಲ್ಲಿ. ಹಾಗಾಗಿ ವಚನ ವಾಂಗ್ಮಯಕ್ಕೆ ಸಂಕಷ್ಟ ಬಂದಾಗ ಕಾಷಾಯ ಧರಿಸಿಯೂ ಖಡ್ಗವನ್ನು ಹಿಡಿದು ಶರಣರನ್ನು ಮುನ್ನಡೆಸಿ ವಾಂಗ್ಮಯವನ್ನು ರಕ್ಷಿಸ್ತಾರೆ. ರಕ್ಷಿಸಿ ಕೊನೆಗೆ ಬಹುತೇಕ ಗಾಯಗಳಾಗಿರೋದ್ರಿಂದ ಚನ್ನಬಸವಣ್ಣನವರು ಇಚ್ಛಾಮರಣಿಯಾಗಿ ಅಲ್ಲಿಯೇ ಉಳಿವೆಯಲ್ಲಿ ಚನ್ನ ಹುಣ್ಣಿಮೆ ಎಂದು ಬಯಲಾಗ್ತಾರೆ. ಆ ಉಳಿವೆಯು ಇಂದು ಸುಕ್ಷೇತ್ರ. ನೀಪಾದವಿಟ್ಟುದು ಸುಕ್ಷೇತ್ರ ತಾನಾಯಿತು, ನೀ ನುಡಿದ ಮಾತೆಲ್ಲ ದಿವ್ಯಶಾಸ್ತ್ರವದಾಯಿತು. ಚನ್ನಬಸವಣ್ಣನವರು ಪಾದವಿಟ್ಟಂತಹ ಉಳಿವಿ ಇಂದು ದಿವ್ಯಕ್ಷೇತ್ರ. ಚನ್ನಬಸವಣ್ಣನವರು ನುಡಿದಂತಹ ಮಾತುಗಳೆಲ್ಲವೂ ದಿವ್ಯಶಾಸ್ತ್ರ. ಬಸವ ಧರ್ಮದ ಉಳಿವು ಚನ್ನಬಸವಣ್ಣನವರಿಂದಲೇ ಆಯಿತು. ಒಂದು ವೇಳೆ ಚನ್ನಬಸವಣ್ಣನವರು ವಚನ ಸಾಹಿತ್ಯವನ್ನು ಉಳಿಸಿರದಿದ್ದರೆ ಇವತ್ತು ನಮಗೆ ವಚನ ಸಾಹಿತ್ಯ ಸಿಗ್ತಾ ಇರಲಿಲ್ಲ. ಬಸವ ಧರ್ಮದ ಒಂದು ಉಗಮವಾಗಿರುವಂತಹ ಘಟನೆಯು ನಮಗೆ ಅರಿವಿಗೆ ಬರ್ತಾ ಇರಲಿಲ್ಲ. ಹಾಗಾಗಿ ಚನ್ನಬಸವಣ್ಣ, ಮಡಿವಾಳ ಮಾಚಿದೇವರು, ಅಕ್ಕ ನಾಗಮ್ಮ ಇವರೆಲ್ಲರಿಂದ ಈ ಬಸವ ಧರ್ಮದ ಉಳಿವು ಸಾಧ್ಯವಾಯಿತು ಅಂತ ಮಾತಾಜಿಯವರು ಇಲ್ಲಿ ಅದನ್ನು ನೆನೆಸಿಕೊಂಡಿದ್ದಾರೆ. ಕಲ್ಯಾಣ ಕ್ರಾಂತಿಯ ತರುವಾಯ ಉಳಿವಿಗೆ ಹೋದಂತಹ ಶರಣರು ಸ್ವಲ್ಪ ನಿರಾಸೆಗೊಳ್ತಾರೆ. ನಾವು ಇಷ್ಟೆಲ್ಲ ಸತ್ಯದ ದಾರಿಯಲ್ಲಿ ನಡೆದರೂ ಸಹಿತ ಊರು ಬಿಟ್ಟು ಕಾಡು ಸೇರಬೇಕಾಯ್ತಲ್ಲ, ನಾವು ಮಾಡಿದ್ದೆಲ್ಲ ವ್ಯರ್ಥವಾಯಿತಲ್ಲ ಎನ್ನುವಂತಹ ಒಂದು ಭಾವವನ್ನು ಕೆಲವು ಶರಣರು ವ್ಯಕ್ತಪಡಿಸಿದಾಗ ಚನ್ನಬಸವಣ್ಣನವರು ಅವರಿಗೆ ಆಶಾಭಾವನೆಯನ್ನು ತುಂಬುತ್ತಾರೆ. ಅವರಿಗೆ ಹೇಳ್ತಾರೆ, ಭೂಮಿಯಲ್ಲಿ ಬಿದ್ದ ಬೀಜ ಕೆಟ್ಟಿತ್ತೆಂದೆನಬೇಡ, ಮುಂದಣ ಫಲದೊಳಗೆ ಅರಸಿಕೊ. ಕಾಸಿ ಕರಗಿಸಿದ ಬಂಗಾರ ಕೆಟ್ಟಿತ್ತೆಂದೆನಬೇಡ, ಮುಂದಣ ಬಣ್ಣದೊಳಗೆ ಅರಗಿಸಿಕೊ. ಹೊತ್ತಿಸಿದ ದೀಪ್ತಿ ಕೆಟ್ಟಿತ್ತೆಂದೆನಬೇಡ, ಮುಂದಣ ಅಗ್ನಿಯೊಳಗೆ ಅರಸಿಕೊ. ಲಿಂಗದೊಳಗೆ ಪ್ರಾಣ, ಪ್ರಾಣದೊಳಗೆ ಲಿಂಗ, ಇದು ಕಾರಣ ಕೂಡಲ ಚನ್ನ ಸಂಗನ ಶರಣರ ಪಾದ ಪ್ರತಿಬಿಂಬದೊಳಗೆ ಅರಸಿಕೊ ಎಂದು ಹೇಳುತ್ತಾ ಶರಣರಿಗೆ ಮುಂದೆ ಆಶಾಭಾವನೆಯನ್ನು ತುಂಬಿಸಿ ವಚನ ಸಾಹಿತ್ಯದ ಮರುಪ್ರತಿಗಳನ್ನು ಮಾಡಿ ದೇಶದಾದ್ಯಂತ, ಕರ್ನಾಟಕದಾದ್ಯಂತ ಮತ್ತೆ ಪ್ರಚಾರ ಮಾಡಿಸಲು ಜಂಗಮರನ್ನು ಅಣಿಗೊಳಿಸಿ ಕಳಿಸಿಕೊಡ್ತಾರೆ. ಅಂತಹ ಚನ್ನಬಸವಣ್ಣನವರ ಪ್ರಯತ್ನದಿಂದಾಗಿ ಇಂದು ನಮಗೆ ವಚನ ಸಾಹಿತ್ಯ ಸಿಕ್ಕಿದೆ. ಅವರನ್ನು ಕೃತಜ್ಞತೆಯಿಂದ, ತುಂಬು ಹೃದಯದಿಂದ ನೆನೆಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳುತ್ತಾ ಚನ್ನಬಸವಣ್ಣನವರ ಜಯಂತಿಯ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣು, ಶರಣಾರ್ಥಿಗಳು. ಜಯ ಭಜ ಖಜನ ಬಂಧು ಕಾರುಣ್ಯ ಸಿಂಧು. Thank you.